ಇವತ್ತಿನ ಮೆಗಾ ಸುದ್ದಿಯಲ್ಲಿ ನಾವು ಕೇಳ್ತಾ ಇದ್ದೀವಿ ಯಾಕಿಂತ ದೌರ್ಜನ್ಯ ಅಂತ. ಒಂದು ಸಣ್ಣ ಕಥೆಯ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಒಂದು ಕುಟುಂಬ ಇರುತ್ತೆ, ಕುಟುಂಬದಲ್ಲೊಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳು ತನ್ನ ಮಗನಿಗೆ ಅಲ್ಲೇ ಇರುವಂಥ ಅತ್ತೆ ಮಾವನಿಗೆ ಊಟ ಕೊಡುವ ಸಂದರ್ಭದಲ್ಲಿ ಅಲ್ಯೂಮಿನಿಯಂ ಪ್ಲೇಟ್ ಅಥವಾ ತಟ್ಟೆಯಲ್ಲಿ ಊಟ ಕೊಡುವಂಥದ್ದನ್ನು ಒಂದು ಪ್ರಕ್ರಿಯೆಯಾಗಿ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಇದನ್ನೇ ಆ ಹೆಣ್ಣು ಮಗಳ ಮಗ ನಿತ್ಯ ಗಮನಿಸ್ತಾ ಇರ್ತಾನೆ. ಗಮನಿಸ್ತಾ ಇದ್ದ ಸಂದರ್ಭದಲ್ಲಿ ಆ ಅಲ್ಯೂಮಿನಿಯಂ ತಟ್ಟೆ ಏನಿದೆ ಅದನ್ನು ಜೋಪಾನ ಮಾಡ್ತಾ ಇರ್ತಾನೆ. ಹೀಗೊಂದು ದಿವಸ ಆ ಹೆಣ್ಣು ಮಗಳು ತನ್ನ ಮಗನಿಗೆ ಕೇಳ್ತಾನೆ, ಅಲ್ಲ ನಿತ್ಯ ಅತ್ತೆ ಮಾವಂಗೆ ಅಥವಾ ಅಜ್ಜಿ ತಾತಂಗೆ ನಾನು ಊಟ ಕೊಡ್ತಿದ್ದಾಗ ಆ ತಟ್ಟೆ ನೀನು ಜೋಪಾನವಾಗಿ ಯಾಕೆಪ್ಪ ಎತ್ತಿಡ್ತಿದ್ಯಾ ಅಂತ ಕೇಳಿದಾಗ ಆ ಪುಟ್ಟ ಮಗು, 4-5 ವರ್ಷದ ಆ ಪುಟ್ಟ ಮಗು ಹೇಳುತ್ತೆ, ಅಮ್ಮ ನೀನೊಂದು ದಿವಸ ಮುದುಕಿಯಾದಾಗ, ಅಪ್ಪ ಒಂದು ದಿವಸ ಮುದುಕ ಆದಾಗ ನಾನು ಹೀಗೆ ಊಟವನ್ನು ಕೊಡಬೇಕಲ್ಲ, ಹಾಗಾಗಿ ಅದನ್ನು ಜೋಪಾನ ಮಾಡ್ತಾ ಇದ್ದೀನಿ. ಎಂಥ ವಿಪರ್ಯಾಸ! ಮನೆಯಲ್ಲಿ ನಾವು ಕೊಡುವಂತಹ ಸಂಸ್ಕಾರ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ತಟ್ಟೆ ನಮ್ಮದು ಕೂಡ ಆಗುತ್ತೆ ಅನ್ನುವಂತಹ ಅರಿವಿಲ್ಲದ ಜೀವನ ಶೈಲಿ ನಮ್ಮದಾಗಿದೆ. ಮತ್ತೊಂದು ಕಡೆ ಹಿರಿಯರನ್ನು ನಾವು ಹೇಗೆ ನಡೆಸ್ಕೊಳ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ನಾವು ತಿಳ್ಕೊಂಡ್ವಿ. ಮಗದೊಂದು ಕಡೆ ಮಕ್ಕಳ ವಿಷಯಕ್ಕೆ ನಾವು ಬರೋದಾದರೆ, ಇವತ್ತು ನಮ್ಮ ಒತ್ತಡದ ಜೀವನ ಶೈಲಿ ಅನ್ನೋದರ ಪರಿಣಾಮವನ್ನು ಎದುರಿಸ್ತಾ ಇರೋದು ಅಕ್ಷರಶಃ ಮಕ್ಕಳು. ಇವತ್ತು ತಾಯಿಯೂ ತಂದೆಯೂ ಇಬ್ಬರು ವರ್ಕಿಂಗ್ ಆಗಿರೋದರಿಂದಾಗಿ ಮಕ್ಕಳ ಸಣ್ಣ ಪುಟ್ಟ ಚೇಷ್ಟೆಗಳನ್ನು, ಮಕ್ಕಳ ಕೆಲವೊಂದು ನಡತೆಗಳನ್ನು, ಕೆಲವೊಂದು ವಿಚಾರಗಳನ್ನು ಸಹಿಸಿಕೊಳ್ಳದೆ ತಾಳ್ಮೆಯಿಂದ ಉತ್ತರವನ್ನು ಕೊಡೋದಕ್ಕಾಗದೆ ನಮ್ಮ ತಾಳ್ಮೆಯನ್ನು ಕಳೆದುಕೊಂಡ ಪರಿಣಾಮ ದೌರ್ಜನ್ಯಕ್ಕೆ ಮಕ್ಕಳು ಕೂಡ ಒಳಗಾಗ್ತಿದ್ದಾರೆ. ಹಾಗಾಗಿ ಹಿರಿಯರು ಆ ಪುಟ್ಟ ಮಕ್ಕಳು ನಮ್ಮ ಸಮಾಜದಲ್ಲಿ ಯಾವ ರೀತಿ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ ಎನ್ನುವಂತಹ ಸದುದ್ದೇಶದಿಂದ ಇದೆಂಥ ದೌರ್ಜನ್ಯ ಅಂತ ನಾವು ಕೇಳ್ತಾ ಇದ್ದೀವಿ. ನಾನು ದಿವ್ಯಶ್ರೀ. ಹೌದು, ಮಕ್ಕಳು ಹಾಗೂ ಹಿರಿಯ ನಾಗರಿಕರ ಮೇಲೆ ದೌರ್ಜನ್ಯ ಆಗುವಂತಹ ಪ್ರಕರಣಗಳು ಈ ದಿನದಲ್ಲಿ ಹೆಚ್ಚಾಗ್ತಾ ಇದೆ. ದುರಂತದ ಹಲವಾರು ವಿಚಾರಗಳನ್ನು ಇವತ್ತು ನಾವು ನೋಡಲೇಬೇಕಾಗುತ್ತೆ. ದಕ್ಷಿಣ ಭಾರತ ಅಂದ ಸಂದರ್ಭದಲ್ಲಿ ಬೆಂಗಳೂರು ನಗರಕ್ಕೆ ಅಗ್ರಸ್ಥಾನ ಇದೆ. ಬಹಳ ದುರಂತ, ಇದಕ್ಕಿಂತ ದುರಂತ ಮತ್ತೊಂದಿಲ್ಲ. ಕಳೆದ ವರ್ಷ ದಾಖಲಾದ ಪ್ರಕರಣಗಳಲ್ಲಿ ಮೊದಲ ಸ್ಥಾನ, ರಾಜ್ಯಗಳ ಪಟ್ಟಿಯಲ್ಲಿ ದೇಶದಲ್ಲಿ ದೆಹಲಿಗೆ ಅಗ್ರಸ್ಥಾನ. ರಾಷ್ಟ್ರೀಯ ಅಪರಾಧ ದಾಖಲಾತಿ ವಿಭಾಗ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಆ ವರದಿಯನ್ನು ಗಮನಿಸಿದರೆ ನಿಜಕ್ಕೂ ಕೂಡ ಮಾನವೀಯ ಮೌಲ್ಯಗಳು ಅಕ್ಷರಶಃ ಸತ್ತೋಗಿದ್ದಾವೇನೋ ಅನ್ನುವಂತಹ ಸಂಶಯ ಖಂಡಿತವಾಗ್ಲೂ ಬರುತ್ತೆ. ಬೆಂಗಳೂರಿನಲ್ಲಿ ಮಕ್ಕಳ ಮೇಲೆ 1578 ದೌರ್ಜನ್ಯ ಪ್ರಕರಣಗಳಾಗಿದ್ದಾವೆ. ಹಾಗೇನೆ ಹೈದರಾಬಾದ್ನಲ್ಲಿ 645 ಹಾಗೂ ಚೆನ್ನೈನಲ್ಲಿ 514 ಹಿರಿಯ ನಾಗರಿಕರ ದೌರ್ಜನ್ಯದ ಪೈಕಿ ಚೆನ್ನೈನಲ್ಲಿ 391 ಪ್ರಕರಣಗಳು, ಹೈದರಾಬಾದ್ನಲ್ಲಿ 331 ಪ್ರಕರಣಗಳು ದಾಖಲಾಗಿದ್ದಾವೆ. ದೆಹಲಿಯಲ್ಲಿ 7400, ದೆಹಲಿಯಲ್ಲಿ ದೇಶದ ರಾಜಧಾನಿಯದು ದೆಹಲಿಯಲ್ಲಿ 7400 ಮಕ್ಕಳ ಮೇಲೆ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ. ಹಾಗೇನೆ ಇದೇ ದೆಹಲಿಯಲ್ಲಿ 1313 ಹಿರಿಯ ನಾಗರಿಕರ ಮೇಲೆ ದೌರ್ಜನ್ಯ ಆಗಿರುವಂತಹ ದಾಖಲೆಗಳಿದ್ದಾವೆ, ವರದಿಗಳಾಗಿದ್ದಾವೆ ಅಂತ ಹೇಳಿದ್ರೆ ಇದಕ್ಕಿಂತ ಮಾನವೀಯ ಮೌಲ್ಯಗಳನ್ನು ಕಳೆದುಕೊಳ್ತಿರುವಂತಹ ಉದಾಹರಣೆಗಳು ಮತ್ತೊಂದಿಲ್ಲ ಅಂತಲೇ ಹೇಳಬಹುದು. ಇವತ್ತು ನಮ್ಮ ಜೀ ಕನ್ನಡ ನ್ಯೂಸ್ನ ಮೆಗಾ ಸುದ್ದಿಯ ಕಾರ್ಯಕ್ರಮದಲ್ಲಿ ಒಂದಷ್ಟು ಅಂಕಿಅಂಶವನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಹೇಳದ್ವಲ್ಲ ಬಿಗ್ ಬಿಗ್ ಸಿಟಿಗಳು ಅಂತ ಕರೆಸಿಕೊಳ್ಳುವಂಥ ದೆಹಲಿ ಇರ್ಬೋದು, ಬೆಂಗಳೂರು ಇರ್ಬೋದು, ಇಲ್ಲಿ ಎಷ್ಟರ ಮಟ್ಟಿಗೆ ಕೇಸ್ ದಾಖಲಾಗಿದೆ ಅಂತ ಹೇಳಿ ಬೆಂಗಳೂರು ಅಂದಾಗ ಮೊದಲ ಸ್ಥಾನ, ಅಗ್ರಗಣ್ಯ ಸ್ಥಾನವನ್ನು ಪಡೆದುಕೊಂಡಿದೆ. ಬೆಂಗಳೂರು ಏಷ್ಯಾದಲ್ಲಿ ಬೇರೆ ಬೇರೆ ವಿಚಾರಕ್ಕೆ ಹೆಸರು ಮಾಡಿದೆ, ಬಟ್ ಈ ವಿಚಾರಕ್ಕೂ ಹೆಸರು ಮಾಡ್ತಲ್ಲ. ಇದಕ್ಕಿಂತ ದುರಂತ ಮತ್ತೊಂದಿಲ್ಲ. ನಗರ ಅಂದಾಗ ಬೆಂಗಳೂರಿನ ವಿಷಯಕ್ಕೆ ಬರೋಣ. ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಿರುವ ಕೇಸ್ ದಾಖಲಾಗಿರುವುದು 1578, ಹೈದರಾಬಾದ್ 645, ಚೆನ್ನೈ ವಿಷಯಕ್ಕೆ ಬರೋದಾದರೆ 514 ಪ್ರಕರಣಗಳು ದಾಖಲಾಗಿದ್ದಾವೆ. ಹಾಗಾದರೆ ಮೊದಲ 5 ರಾಜ್ಯಗಳು ಯಾವುದು ಮಕ್ಕಳ ಮೇಲೆ ದೌರ್ಜನ್ಯ ಅಂದ ಸಂದರ್ಭದಲ್ಲಿ? ಲೆಟ್ ಅಸ್ ರಿಕಾಲ್. ಮಹಾರಾಷ್ಟ್ರ 20,762, ಮಧ್ಯಪ್ರದೇಶ 20,415, ಉತ್ತರ ಪ್ರದೇಶ ಅಂದಾಗ 18,682. ಓಹೋ, ಮಕ್ಕಳ ಮೇಲೆ ನೋಡಿ ದೌರ್ಜನ್ಯ ಪ್ರಕರಣಗಳ ಪರಿಣಾಮ ಯಾವ ರೀತಿ ಇದೆ. ಪಂಜಾಬ್ ಅಂದಾಗ 9,370, ಪಶ್ಚಿಮ ಬಂಗಾಳ ಅಂದಾಗ 8,950. ಹಿರಿಯ ನಾಗರಿಕರ ಮೇಲೆ ದೌರ್ಜನ್ಯ ಅಂದ ಸಂದರ್ಭದಲ್ಲಿ ಒಂದಷ್ಟು ಅಂಕಿಅಂಶವನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ರಾಜ್ಯವಾರ ನಾವು ನೋಡ್ತಾ ಹೋಗೋಣ. ಮಧ್ಯಪ್ರದೇಶ 6,187, ಮಹಾರಾಷ್ಟ್ರ ಅಂದಾಗ 5,059, ತಮಿಳ್ನಾಡು 2,376, ತೆಲಂಗಾಣ 2,181, ಆಂಧ್ರ ಪ್ರದೇಶ ಅಂದಾಗ 1,818,
ಭಾರತ ಅಂದಾಗ ವಿಶೇಷವಾಗಿ ನಾವು ಮಾನವೀಯ ಮೌಲ್ಯಗಳನ್ನು ಹೊತ್ತಿರುವಂಥ ರಾಷ್ಟ್ರ ಇದು, ಹಳ್ಳಿಗಳ ರಾಷ್ಟ್ರ ಇದು. ಇಲ್ಲಿ ಮಾನವೀಯ ಮೌಲ್ಯಗಳು, ಸಂಸ್ಕೃತಿ, ಸಂಪ್ರದಾಯ, ಈ ರೀತಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಹೆಸರುವಾಸಿ ನಮ್ಮ ನಾಡು ಅನ್ನೋದರ ನಡುವೆ ಕೇಸ್ಗಳ ಸಂಖ್ಯೆ ಈ ಮಟ್ಟಕ್ಕಿದೆ ಅಂದರೆ ಇದನ್ನು ಹೇಗೆ ನಾವು ಒಪ್ಕೊಳ್ಳೋದು, ಹೇಗಿದ್ದನ್ನು ನಾವು ಅರಗಿಸ್ಕೊಳ್ಳೋದು? ಬಹಳ ಆತಂಕಕಾರಿ ವಿಚಾರ. ಹಾಗಾಗಿ ಇಂಥ ಯಾವುದೇ ಘಟನೆ ನಡೀಬಾರ್ದು ಅಂತ ಹೇಳಿದ್ರೆ ಕಟ್ಟುನಿಟ್ಟಿನ ಕ್ರಮಗಳು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಬಟ್ ನಿಮ್ಮ ಹೆತ್ತವರನ್ನು, ನೀವು ಹೆತ್ತಂತಹ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಅದಕ್ಕೂ ಒಂದು ಕಾನೂನು ಬರುತ್ತೆ ಅಂತ ಹೇಳಿದ್ರೆ ಏನು ಹೇಳೋದು? ಇಂಥದ್ದೊಂದು ಕಾನೂನು ಬೇಕಾ? ಮಾನವೀಯ ಮೌಲ್ಯಗಳನ್ನು ಯಾವುದಾದ್ರೂ ಕಾನೂನು ಒದಗಿಸೋದಕ್ಕೆ ಸಾಧ್ಯವ? ಕಾನೂನು ಆ ಮಾನವೀಯ ಮೌಲ್ಯನ ಹುಟ್ಟಿಸಬೇಕಾ? ಎಂಥ ವಿಪರ್ಯಾಸ ನೋಡಿ. ಮಕ್ಕಳು ಮತ್ತು ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ಪ್ರಕರಣಗಳು ವಿಶೇಷವಾಗಿ ಈ ದಿನಗಳಲ್ಲಿ ಹೆಚ್ಚಾಗಿದ್ದು, ಕಳೆದ ವರ್ಷ ದಾಖಲಾದ ಪ್ರಕರಣಗಳ ಪೈಕಿ ದಕ್ಷಿಣ ಭಾರತ ಅಂದ ಸಂದರ್ಭದಲ್ಲಿ ಬೆಂಗಳೂರು ಮೊದಲ ಸ್ಥಾನ. ದೇಶದಲ್ಲಿ ದೆಹಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಈ ಕುರಿತಂತೆ ರಾಷ್ಟ್ರೀಯ ಅಪರಾಧ ದಾಖಲಾತಿ ವಿಭಾಗ NCRB ಬಿಡುಗಡೆ ಮಾಡಿದಂತಹ ವರದಿಯಲ್ಲಿ ಎಲ್ಲ ಸ್ಪಷ್ಟ ಚಿತ್ರಣ ಅನ್ನೋದಿದೆ. ಏನು ಕಾರಣ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮಾನವೀಯ ಮೌಲ್ಯಗಳನ್ನು ಯಾಕೆ ನಾವು ಈ ದಿನಗಳಲ್ಲಿ ಕಳೆದುಕೊಳ್ತಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದೇನೇ ಇದ್ದರೂ ಕೂಡ ನಮ್ಮ ಹೆತ್ತವರನ್ನು, ನಾವೇ ಜನ್ಮ ಕೊಟ್ಟಂತಹ ಮಕ್ಕಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಜನ್ಮ ಅಂತ ನಾವೇನು ಪಡ್ಕೊಂಡಿದ್ದೀವಿ ಅದು ಪಡ್ಕೊಂಡು ಕೂಡ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ BS ಗೌಡ ಅವರು ಭಾಗಿಯಾಗಿದ್ದಾರೆ, ನಮಸ್ಕಾರ. ಇನ್ನು ವಕೀಲರಾಗಿರುವಂತಹ ಸುನಿಲ್ ಗುನಾಪುರ್ ಅವರು ಭಾಗಿಯಾಗಿದ್ದಾರೆ, ನಮಸ್ಕಾರ. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ನಾಗರಾಜ್ ಸರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರಾಗಿರುವಂತಹ ಲಕ್ಷ್ಮೀ ಪ್ರಸನ್ನ ಅವರು ಜೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಖಂಡಿತ. BS ಗೌಡ ಅವರು ನೀವು ಹೇಳಬೇಕು. ಇದು ಈ ಪ್ರಕರಣಗಳು ಹೆಚ್ಚಾಗ ಕಾರಣ ಈ ರಾಜ್ಯದ, ಈ ದೇಶದ ಗುಪ್ತಚರ ಇಲಾಖೆ ವೈಫಲ್ಯ ಅಂತ ಹೇಳ್ತೀವಿ. ಗುಪ್ತಚರ ಇಲಾಖೆಯ ವೈಫಲ್ಯ ಹೇಗೆ? ಏಕೆ ಅಂದರೆ ನೋಡಿ, ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಘಟನೆಗಳು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಕೆಲವು ಘಟನೆಗಳು, ಇಂಥ ಒಂದು ಘಟನೆಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕದೆ ಎಲ್ಲೋ ಒಂದು ಕಡೆ ತಮ್ಮ ಕೆಲಸವನ್ನು ಮರ್ತಿದ್ದಾರೆ ಅಂತ ಅನಿಸ್ತಾ ಇದೆ ಗುಪ್ತಚರ ಇಲಾಖೆಗಳು. ಯಾಕೆಂದರೆ ಅನೇಕ ಪ್ರಕರಣ, ಮಕ್ಕಳ ಪ್ರಕರಣಗಳಲ್ಲಿ ನಾವು ನೋಡಬೇಕಾದ್ರೆ ಅಪಹರಣಗಳಿರ್ಬೋದು ಅಥವಾ ಮಾರಾಟ ಜಾಲ ಇರ್ಬೋದು ಬೇರೆ ದೇಶಗಳಿಗೆ, ಹೊರದೇಶಗಳಿಗೆ, ಇಂಥ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ತಡೆಗಟ್ಟಬೇಕು ಅಂದರೆ ಯಾರು? ಸರ್ಕಾರ. ಸರ್ಕಾರ ಅಂದರೆ ಯಾರು? ಅಲ್ಲಿ ಒಂದು ಕಾನೂನು ವ್ಯವಸ್ಥೆ ಅಂತ ಕಾಪಾಡಬೇಕಾದಂಥ ಇಲಾಖೆಗಳಿದ್ದಾವೆ. ಆ ಇಲಾಖೆಗಳು ಇದನ್ನು ಕಟ್ಟುನಿಟ್ಟಾಗಿ ಜಾರಿ ತರಬೇಕಾಗುತ್ತೆ. ಇದೆಲ್ಲೋ ಇವರು ಕೆಲಸವನ್ನು, ತಮ್ಮ ಕೆಲಸವನ್ನು ಮರೆತುಬಿಟ್ಟು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಓಕೆ ಓಕೆ, ಹಾಂ ಕರೆಕ್ಟ್. ಹಾಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ನಾವು ಸಾಕುವಂಥ ನಾಯಿಗಳಿಗೆ ತೋರಿಸ್ತೀವಲ್ಲ ಪ್ರೀತಿ, ಆ ಪ್ರೀತಿಯನ್ನು ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಎಲ್ಲೋ ಇವತ್ತು ತೋರಿಸ್ತಾ ಇಲ್ಲ ನಾವು. ಈ ಇದಕ್ಕೆ ಪೂರಕವಾಗಿ ನಾನು ಒಂದು ಮಾತನ್ನು ಹೇಳಬೇಕು. ಬೆಂಗಳೂರಿನ ಬಹುತೇಕ ಈ ರೆಸಿಡೆನ್ಷಿಯಲ್ ಏರಿಯಾ ಅಂತ ಏನು ಕರೀತಾರೆ, ಅಲ್ಲಿ ಬಹುತೇಕ ನಾನು ಗಮನಿಸಿದ ಹಾಗೆ ತಂದೆ ತಾಯಿ ಅಂದರೆ ವೃದ್ಧರಿರ್ತಾರೆ, ಅವ್ರ ಮಕ್ಕಳು ಎಲ್ಲೋ ಫಾರಿನಲ್ಲಿ ಇರ್ತಾರೆ, ವಾಕಿಂಗ್ ಹೋಗ್ತಿರ್ತಾರೆ ಈವ್ನಿಂಗ್ ನೋಡಬೇಕು, ಗಂಡ ಹೆಂಡತಿ ಅಂದರೆ ವೃದ್ಧರು ಅವ್ರ ಜೊತೆಗೆ ಒಂದು ನಾಯಿ ಇರುತ್ತೆ, ಮಕ್ಕಳಿರಲ್ಲ. ಇದಕ್ಕಿಂತ ವಿಪರ್ಯಾಸ ಮತ್ತೊಂದು ಬೇಕು, ಇದಕ್ಕಿಂತ ದುರಂತ ಮತ್ತೊಂದು. ಅದನ್ನೇ ನೋಡಿ, ಇವತ್ತು ನಾವು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಬೇಬಿ ಬೆಡ್ ಅಂತ ಮಾಡಿಸ್ತಾ ಇದ್ದೀವಿ ಇತ್ತೀಚೆಗೆ, ಅವಕ್ಕೆ ಸಪ್ರೇಟಾಗಿ ಒಂದು ರೂಮು ಅಂತ. ಅದೇ ನಾಯಿನ ನಾವು ಜೊತೆಗೆ ಮಲಿಸ್ಕೋತೀವಿ, ಕಾರಲ್ಲಿ ಡ್ರೈವ್ ಮಾಡಬೇಕು ಅಂದರೆ ಕಾರಲ್ಲಿ ಜೊತೆಲಿ ಕುಣಿಸ್ಕೊಂಡು ಹೋಗ್ತೀವಿ. ಅದೇ ತಂದೆ ತಾಯಿಗಳನ್ನ ಜೊತೆಲಿ ಕುಡಿಸ್ಕೊಳ್ಳಲ್ಲ, ಅವ್ರ ಪಕ್ಕ ಹೋಗಿ ಒಂದು ದಿವಸ ಅಥವಾ ಒನ್ ಅವರ್ ಹೋಗಿ ನಾವು ಮಲಗಲ್ಲ ಅವ್ರ ಜೊತೆ. ಆದರೆ ಅವರು ನಮ್ಮನ್ನು ಎತ್ತಾಗ ಎದೆ ಮೇಲೆ ಮಲಿಸ್ಕೊಂಡಿರ್ತಾರೆ, ಆಯಿತಾ? ಇವತ್ತಿನ ಮಕ್ಕಳು ಏನೂ ಆಗಿದೆ ಅಂದರೆ ಪ್ಯಾಷನ್ ಅಥವಾ ಈ ಟೆಕ್ನಾಲಜಿ ಬೆಳೀತಾ ಬೆಳೀತಾ ಇವರು ಕೂಡ ಮನಸ್ಥಿತಿಗಳು ಚೇಂಜ್ ಆಗ್ತಾ ಇದ್ದಾವೆ. ಅಂದರೆ ನನ್ಗೆ ಭಾಳ ಬೇಜಾರಾಗುದಂದ್ರೆ, ಇದ್ಯಾವುದೋ ವಿದೇಶದಲ್ಲೋ ಪಾಶ್ಚಾತ್ಯ ಸಂಸ್ಕೃತಿಯಲ್ಲೋ ಇಂಥ ಘಟನೆಗಳಾಗುತ್ತೆ ಅಂದ್ರೆ ಏನೋ ಒಪ್ಕೋಬಹುದು. ಅಲ್ಲ, ಅದನ್ನೆಲ್ಲ ನಾವು ಇವತ್ತು ಎಕ್ಸ್ಪೋರ್ಟ್ ಮಾಡ್ಕೊತಾ ಇದೀವಿ, ನಮ್ಮ ಭಾರತ ದೇಶ ಅದನ್ನ ಎಕ್ಸ್ಪೋರ್ಟ್ ಮಾಡ್ಕೊತಾ ಇದೀವಿ. ಪರದೇಶಿಗಳ ಒಂದು ಕೆಲವೊಂದು ನಡೆಯನ್ನ, ಕೆಲವೊಂದು ಅಭ್ಯಾಸಗಳನ್ನ ನಾವು ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೋತಾ ಇದೀವಿ. ಆ ಕಾರಣದಿಂದ ಇಂಥ ಎಲ್ಲ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ. ರೈಟ್, ಮಾತಾಡ್ತೀನಿ ಸುನಿಲ್ ಅವರೇ. ಮಾನವೀಯ ಮೌಲ್ಯಗಳನ್ನ ನೀವು ಹೊಂದಬೇಕು ಅಂತ ಕಾನೂನು ಜಾರಿಗೆ ತಂದುಬಿಟ್ಟು ನೋಡು, ನಿನ್ನ ಅಪ್ಪ ಅಮ್ಮ ನೀನು ಚೆನ್ನಾಗಿ ನೋಡ್ಕೊಂಡಿಲ್ಲ, ನಿನ್ನ ಮಕ್ಕಳು ನೀನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಶಿಕ್ಷೆ ಆಗುತ್ತೆ ಅಂತ ಹೆದರಿಸಿ ಮಾನವೀಯ ಮೌಲ್ಯಗಳನ್ನು ಒದಗಿಸ್ಬೇಕಾ, ಹೊಂದಿಸ್ಬೇಕಾ, ಸೃಷ್ಟಿ ಮಾಡಬೇಕಾ,
ಎಲ್ಲಿದ್ದೀವಿ ನಾವು, ಹೇಗೆ ಜೀವನ ನಡೆಸ್ತಾ ಇದ್ದೀವಿ? ನಮ್ಮದೇ ಕೋರ್ಟು ಕಾನೂನು ಅನ್ನೋದು ಒಂದು ಅಧಿಕೃತ ಕಾನೂನು. ಆದರೆ ನಾವೆಲ್ಲ ಇಲ್ಲಿ ಎಲ್ಲಿ ಯಾವ ಸಿಸ್ಟಮ್ ಫೇಲ್ಯೂರ್ ಆಗಿದೆ ಅಂದರೆ ನೈತಿಕ ಮೌಲ್ಯಗಳ ಫೇಲ್ಯೂರ್ ಆಗಿದ್ದರಿಂದ ಇದು ನೈತಿಕ ಕಾನೂನು ಅಂತ ಕರೀತಾರೆ ಮೇಡಮ್. ಐ ಪಿ ಸಿ ಸಿ ಆರ್ ಪಿ ಸಿಲಿ ನೀವೇನಾರ ಈ ಅಫೆನ್ಸ್ಗಳನ್ನು ಅಟ್ರಾಕ್ಟ್ ಆಗೋದನ್ನು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಇದೆ. ಆದರೆ ನೈತಿಕ ಮೌಲ್ಯಗಳಿಗೆ ತೊಂದರೆ ಆದಾಗ ಅದಕ್ಕೆ ಶಿಕ್ಷೆ ಇಲ್ಲ. ಇವಾಗ ನೋಡಿ, ನೀವು ಅದು ಕರೆದಾಗ ನಾನೊಂದು ಇದು ನೋಡ್ತಿದ್ದೆ, 2022 ಅಂಕಿಅಂಶಗಳು ಇವತ್ತು ಚರ್ಚೆ ನಡೀತಾ ಇದೆ. 2022 ಈ ದೇಶದಲ್ಲಿ ಒಟ್ಟು 400,000 ಮಹಿಳೆಯರ ಮೇಲೆ ಎಷ್ಟು ದೌರ್ಜನ್ಯ ನಡೆದಿದೆ ಅನ್ನೋದಾದರೆ 445,256 ದೌರ್ಜನ್ಯ ನಡೆದಿದೆ ಮೇಡಮ್. ಅಂದರೆ ಅದು 2021 428,000 ಆಗಿತ್ತು, ಈಗ 4% ಒಂದು ವರ್ಷಕ್ಕೆ ಏರಿಕೆ ಆಗಿದೆ. ಇನ್ನು ಮಕ್ಕಳು ವಿಚಾರಕ್ಕೆ ಬಂದಿದ್ದೆ ಆದರೆ 1,64,409 ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ. ಅದು ಲಾಸ್ಟ್ ಇಯರ್ಗೆ ಹೋಲಿಸಿದ್ರೆ 8% ಜಾಸ್ತಿ ಆಗಿದೆ. ಈ ದೌರ್ಜನ್ಯಗಳ ಪ್ರಕಾರಗಳು ಹೇಗಿದ್ದಾವೆ ಅಂದರೆ ಮಹಿಳೆಯರ ಮೇಲೆ ಅಪಹರಣ, ಮಾನಹಾನಿ ಮತ್ತು ಅತ್ಯಾಚಾರಗಳ ಪ್ರಕರಣ ಜಾಸ್ತಿ ಆಗಿದ್ದಾವೆ, ಅಫೆನ್ಸ್ಗಳು ಜಾಸ್ತಿ ಆಗಿದ್ದಾವೆ. ಇನ್ನು ಮಕ್ಕಳ ಮೇಲೆ ಪೋಸ್ಕೋ ಅಂದರೆ ಲೈಂಗಿಕ ಕಿರುಕುಳ ಜಾಸ್ತಿ ಆಗಿದೆ. ಇವಾಗ ಸೀನಿಯರ್ ಸಿಟಿಜನ್ಗಳಿಗೆ ಅವರು ಕೂಡ ದೌರ್ಜನ್ಯಗಳು ಜಾಸ್ತಿ ಆಗಿದೆ. ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಮತ್ತೆ ಸೀನಿಯರ್ ಸಿಟಿಜನ್ ಏನು ದೌರ್ಜನ್ಯಗಳನ್ನು ಕರಿತೀವಲ್ಲ ಮೇಡಮ್, ಇವೆಲ್ಲ ಇಂಟರ್ಲಿಂಕ್ ಇದೆ. ಹೇಗಂದ್ರೆ, ಹೌದೌದು, ಇವತ್ತೇನು ಪೇರೆಂಟ್ಸು ನಮ್ಮ ಮನೆಯಿಂದ ಹೊರಗಡೆ ಹಾಕಿದೀವಲ್ಲ, ಅವ್ರು ಇವತ್ತು ಪೇರೆಂಟ್ಸ್ಗಳಾಗಿ ಕಾಣ್ತಿದ್ದಾರೆ. ಅವರು ತಂದೆ ತಾಯಿನ ಹೊರಗೆ ಹಾಕಿದವರು ಇವತ್ತು ಮಕ್ಕಳ ಮೇಲೆ ಅವರು ದೌರ್ಜನ್ಯ ನಡೆಸಿದ ಪ್ರಕರಣಗಳು ನಡೀತಿದ್ದಾವೆ. ಆ ತಂದೆ ತಾಯಿಗಳು ಮಕ್ಕಳಿಗೆ ಸರಿಯಾದ ನೈತಿಕ ಮೌಲ್ಯ ಕಟ್ಕೊಡ್ತಾ ಇಲ್ಲ. ಮತ್ತೆ ಈ ಸುತ್ತಮುತ್ತಲಿನ ಪರಿಸರ ಸಮಾಜ, ಇವತ್ತು ಪೋಸ್ಕೋ ಆಕ್ಟಲ್ಲಿ ಮಹಿಳೆಯರಿಗೆ ಏನಾರು ಮಕ್ಕಳಿಗೆ ಏನಾರು ದೌರ್ಜನ್ಯ ನಡೀತಾ ಅನ್ನೋದಾದ್ರೆ ಮೇಡಮ್, ಯಾರು ಮಾವ ಅನ್ಸ್ಕೊಂಡಿರ್ತಾನೆ, ಯಾರು ಚಿಕ್ಕಪ್ಪ ಅನ್ಸ್ಕೊಂಡಿರ್ತಾನೆ, ಯಾರು ಪಕ್ಕದ ಮನೇಲಿ ದಿನ ಬಂದು ಮಗು ಮುದ್ದಾಟ ಮಾಡ್ತಾನಲ್ಲ ಮೇಡಮ್, ಅವನೇ ಹೆಚ್ಚು ಮಕ್ಕಳಿಗೆ ಸೆಕ್ಸುವಲ್ ಹರಾಸ್ ಮಾಡೋದು. ಇನ್ನು ಮಹಿಳೆಯರು ದೌರ್ಜನ್ಯ ಅಂತ ಬಂದಾಗ ಅದು ಕೂಡ ನಂಬ್ಕೊಂಡವರೇ ಮಾಡೋದು, ಅತ್ತೆ ಮಾವ ಗಂಡ ಅಂತ ಯಾರ್ತಾರೆ ಇವ್ರು ಮಾಡೋದು. ಮತ್ತೆ ಹಿರಿಯರ ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೆ ಅನ್ನೋದೇ ಆಗಿದ್ರೆ ಅದು ಮಕ್ಕಳು ಮತ್ತೆ ಮಕ್ಕಳಿಗೆ ಸಂಬಂಧಪಟ್ಟಂಥ ಸೊಸೆ ಇನ್ನೊಂದು ಇನ್ನೊಬ್ರು ಮಾಡೋದು. ಈ ಸಿಸ್ಟಮ್ ಫೇಲ್ಯೂರ್ ಆದ್ರೆ ಏನಾಗುತ್ತೆ, ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗಿ ಒಂದು ರೀತಿಯ ನಾಗರಿಕ ಸಮಾಜ ಬಹಳ ಸ್ವಾರ್ಥದಿಂದ ಬದುಕಿ ಕಷ್ಟಕ್ಕೆ ಸಿಲುಕ್ತದೆ ಮೇಡಮ್. ಹಾಗಾಗಿ ಇದು ಯಾವ ಗುಪ್ತಚರ ಇಲಾಖೆ, ಸರ್ಕಾರ, ಆಮೇಲೆ ಅಫೆನ್ಸ್ ಆದ್ಮೇಲೆ ಮೊದಲು ವೈಯಕ್ತಿಕ ಕುಟುಂಬಗಳ ಮಾನವೀಯತೆ ಮೌಲ್ಯ ಸತ್ತದ್ರಿಂದ ಇವತ್ತೆಲ್ಲ ಇದು ನಡೀತಿದೆ ಮೇಡಮ್. ರೈಟ್ ರೈಟ್, ಸೂಪರ್. ನಾಗರ ಸರ್, ನೀವು ಹಿರಿಯರಿದ್ದೀರಿ, ಜೀವನವನ್ನು ನೋಡಿದವರು, ಯಾಕೆ ಸರ್ ಹಿಂಗಾಗ್ತಿದೆ, ಯಾಕೆ ನಾವು ಮಾನವೀಯ ಮೌಲ್ಯಗಳನ್ನು ಕಳ್ಕೊಳ್ತಿದ್ದೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಬೇಕು ನನಗೆ. ಸೇಮ್ ಟೈಮ್ ನೀವು ಪೊಲೀಸ್ ಅಧಿಕಾರಿಯಾಗಿದ್ದವರು, ಬಹಳಷ್ಟು ಕೇಸ್ಗಳನ್ನು ನೀವು ನೋಡ್ತೀರಿ, ಯಾವ್ಯಾವ ಥರದ ಕೇಸ್ಗಳು ಬರ್ತಾ ಇದ್ವು ಕುಟುಂಬ ಅಂದಾಗ, ದೌರ್ಜನ್ಯ ಅಂದಾಗ? ಕುಟುಂಬ ಅಂದಾಗ ಇವತ್ತಿನ ದಿವಸ ನಾವು ನೋಡೋದು ಮೈಕ್ರೋ ಫ್ಯಾಮಿಲಿ. ನಾವೆಲ್ಲ ಬೆಳೆದು ಬಂದಿದ್ದು ಒಂದು ದೊಡ್ಡ ಅವಿಭಾಜ್ಯ ಕುಟುಂಬದಿಂದ. ನನ್ನ ಒಂದು ವೈಯಕ್ತಿಕವಾಗಿ ಹೇಳಬೇಕಾದ್ರೆ ನಮ್ಮ ಮನೇಲಿ 60 ಇದ್ದೀವಿ ನಾವು. ನಾವು ಊಟಕ್ಕೆ ಕೂರ್ಬೇಕಾದ್ರೆ ನಮ್ಮ ವಯಸ್ಸಿನವರೇ ಒಂದು 20 ಕೂತಿದ್ವಿ. ಕೂತು ಊಟ ಮಾಡಬೇಕಾದ್ರೆ ತಲೆ ಎತ್ತಬಾರ್ದು, ಇದಕ್ಕೆ ಉಪ್ಪಿಲ್ಲ ಖಾರ ಇಲ್ಲ ಅಂತ ಹೇಳೋಂಗಿಲ್ಲ, ಫೈಟಾಗಿ ತಿನ್ನಬೇಕು, ಹೋಗ್ತಾ ಇರಬೇಕು. ಆಮೇಲೆ ಯಾರಿಗ್ಯಾರು ಬೈಯೋಂಗಿಲ್ಲ, ಮಾತಾಡೋಂಗಿಲ್ಲ. ಇದು ನಾವು ಹುಟ್ಟಿದ ತಕ್ಷಣವೇ ಸ್ವಲ್ಪ ವರ್ಷಗಳ ನಂತರದಲ್ಲೇ ಕಲಿತಿದ್ದು. ಇದನ್ನು ಹೇಳ್ಕೊಟ್ಟವ್ರು ಯಾರು, ಹಿರಿಯರು? ನಮ್ಮ ಅಪ್ಪ ಅಮ್ಮ ಅಲ್ಲ, ಅಜ್ಜಿ ತಾತ. ಅಜ್ಜಿ ತಾತ ಇರೋ ಮನೆ ಇದೆಯಾ ಇವತ್ತು? ನಿಜ, ಸೂಪರ್. ಬೇಡ, ಗಂಡ ಹೆಂಡತಿ ಒಟ್ಟಿಗೆ ಇರೋವಂಥ ಮನೆಗಳು ಎಷ್ಟಿದ್ದಾವೆ? ಇದು ಮೂಲಭೂತವಾದಂಥ ಸಮಾಜದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸದಿಂದ ನೇರವಾಗಿ ಸಮಾಜದ ಮೇಲೆ ಬೆಳೆದಂಥ ಒಂದು ಪರಿಣಾಮ ಇದು, ಅಥವಾ ವ್ಯತಿರಿಕ್ತವಾದಂಥ ಪರಿಣಾಮ ಇದು ಸೋಷಿಯಲ್ ಆಸ್ಪೆಕ್ಟಲ್ಲಿ ನೋಡೋದಾದರೆ. ಇನ್ನೂ ನೀವು ಹೇಳಿದ್ರಿ, ನಾನು ಪೊಲೀಸ್ ಆಫೀಸರ್ ಆಗಿ ಯಾವ ರೀತಿ ಎಲ್ಲ ಕ್ರೈಮ್ಗಳು, ಹೀಗಾಗಿ ನಮ್ಮ ವಕೀಲರ ಮಿತ್ರರು ಹೇಳಿದ್ದಾರೆ. ಅದಕ್ಕೂ ಮಿಗಿಲಾಗಿ ಈಗ ಎಂಥದ್ದು ಪೂಜೆ ಪುರಸ್ಕಾರಗಳು ಈ ಥರ ಮೂಢನಂಬಿಕೆಗಳಲ್ಲಿ ಭಾಳ ನಾವು ಸೇರಿದಂಥ ಹೊಸದರಲ್ಲಿ ನಾವು ನೋಡಿದಂಥ ಭಯಂಕರವಾದಂಥ ಅಫೆನ್ಸಸ್ಸು ಏನು, ಇಂಥರ ಹೆಣ್ಮಗಳನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅವರ ಒಂದು ರಕ್ತವನ್ನು ಆ ಪೂಜೆಗೆ ಅರ್ಪಿಸಿದರೆ ಎಷ್ಟೋ ಒಂದು ವಿಶೇಷವಾದಂಥ ಶಕ್ತಿ ದೇವತೆಗೂ ಸಿಗುತ್ತೆ, ಇವ್ರಿಗೂ ಸಿಗುತ್ತೆ, ಹಾಗೆ ಅಂತ ಹೇಳ್ಕೊಂಡು ಆ ಸಾಧು ಲಕ್ಷ್ಮಣಗಿರಿ ಕೇಸನ್ನು ನಿಮಗೆ ಹೇಳಬೇಕಾದ್ರೆ ಅದು ಮಾಗಡಿ ರಸ್ತೆಯಲ್ಲಿ ನಡೆದಂಥದ್ದು. ಪ್ರತಿ ದಿವಸ ಅಥವಾ ಆಲ್ಟರ್ನೇಟ್ ಡೇ ಒಂದು ಹೆಣ್ಮಗು ಮಿಸ್ ಆಗೋದು ಒಂಥರ ನೈಟ್ ಮೇರ್ ಆಗಿಬಿಟ್ಟಿತ್ತು ಜನಕ್ಕೆ. ಅದು ಐ ಆಮ್ ಟಾಕಿಂಗ್ ಅಬೌಟ್ 1970s ಅರ್ಲಿ, ಐ ಮೀನ್ ಲೇಟ್ 70s ಅಥವಾ ಮಿಡ್ 70s, ಲೇಟ್ 70s ಟು ಬಿ ಆನೆಸ್ಟ್. ಯಾಕಂದರೆ ನಾವೆಲ್ಲ ಸೇರಿದಂಥ ಇಲಾಖೆಗೆ ಸೇರಿದಂಥ ಹೊಸದು. ಆಗ ನೋಡಬೇಕು ನೀವು ಪರಿಸ್ಥಿತಿ, ಇಷ್ಟು ಜನಸಂಖ್ಯೆ ಇರಲಿಲ್ಲ. ಆಗಿದ್ದು ಬೆಂಗಳೂರಲ್ಲಿ 16-17 ಲಕ್ಷ ಇರ್ಬೋದು.
ಅಂಥ ಒಂದು ಕಾಲದಲ್ಲಿ ಈ ಥರ ಭಯಂಕರವಾದಂಥ ಅಫೆನ್ಸ್ ಆಗಿದ್ದು. ಆಮೇಲೆ ನೋಡಿದರೆ ಒಬ್ಬ ಸಾಧು ಮಾಡ್ತಾ ಇದ್ದಂಥ ಕೆಲಸ ಇದು. ಅವನ ಹೆಸರು ಸಾಧು ಲಕ್ಷ್ಮಣಗಿರಿ ಅಂತ, ಶ್ರೀರಾಮಪುರದಲ್ಲಿ ಒಂದು ಕಡೆ ಇದ್ದಂಥವನು. ಆ ನಂತರದಲ್ಲಿ ಅದು ಪತ್ತೆನೂ ಆಯಿತು, ಆದರೆ ಅನ್ಫಾರ್ಚುನೇಟ್ಲಿ ಪೊಲೀಸ್ ಒಂದು ಆ್ಯಕ್ಷನಿಂದ ಅವನು ತೀರ್ಕೊಂಡ. ಆಗ ನಡೆದದ್ದು ಯಾಕೆ ಅಂತ ಹೇಳಿದರೆ ಒಂದು ಬಿಲೀಫ್, ಬ್ಲೈಂಡ್ ಬಿಲೀಫ್, ಅದರಲ್ಲೂ ಮೌಢ್ಯಗಳ ಒಂದು ಒತ್ತಡಕ್ಕೆ ಇದು ಬಿದ್ದು ಅಲ್ಲಿ ಮಾಡಿದಂಥ ಅಪರಾಧ. ಈಗ ನಾವು ನೋಡ್ತಾ ಇರತಕ್ಕಂಥದ್ದು ಮೌಢ್ಯ ಇಲ್ಲದೇ ಇದ್ರು ಕೂಡ, ಮೌಢ್ಯ ಇಲ್ಲದೇ ಇದ್ರು ಕೂಡ ಒಂದು ಅವ್ರದ್ದೊಂದು ಎಕನಾಮಿಕ್ ಅಥವಾ ಸೋಷಿಯಲ್ ಅಥವಾ ಪೊಲಿಟಿಕಲ್ ಕಮಿಟ್ಮೆಂಟಿಂದ ಎಲ್ಲರೂ ಬ್ಯುಸಿ. ನೀವು ಯಾರನ್ನೇ ತಗೊಳ್ಳಿ, ಗಂಡನ ತಗೊಳ್ಳಿ, ಹೆಂಡತಿ ತಗೊಳ್ಳಿ, ಎಲ್ಲರೂ ಬ್ಯುಸಿ. ಇಷ್ಟು ಟೈಮ್ ನೋಡ್ತಿರ್ತಾರೆ, ಇಷ್ಟು ಟೈಮ್ಗೆ ನಾನು ಈ ಕೆಲಸ ಇದೆ. ಇಷ್ಟು ಆ ಮಗುವಿಗೆ ಟೈಮ್ ಕೊಡೋಕ್ಕೆ ಇವ್ರಿಗೆ ಎಲ್ಲಿದ್ದಾರೆ, ಎಲ್ಲಿ ಕಲಿಬೇಕು ಮಗು? ಆ ನೋಡಿ, ಈಗ ಮಗು ಅವ್ರಿಗೆ ತನ್ನ ಇಷ್ಟದಂತೆ ಬೆಳೀತದೆ. ಇಲ್ಲ, ಟೀಚರ್ ಹೇಳ್ತಾರೆ ಮನೆಯ ಮೊದಲ ಪಾಠಶಾಲೆ ಅನ್ನೋದು ನಮ್ಮ ಕಾಲದಲ್ಲಿ ಇತ್ತು. ಈಗ ಮನೆಯ ಮೊದಲ ಪಾಠಶಾಲೆ ಅಂತ ಇದೆಯೇನ? ಆ ಮನೆ ಅಂದರೆ ಮನೆಗೆ ಡೆಫಿನೇಷನ್ ಏನಿದೆ ಇವತ್ತು? ಅಲ್ಲೊಂದು ನ್ಯಾನೋ ಫ್ಯಾಮಿಲೀಸ್ ಬಂದಿದೆ, ಗಂಡ ಹೆಂಡತಿ ಇರ್ತಾರೆ ಅಥವಾ ಗಂಡ ಮಗು ಇರ್ತಾನೆ ಅಥವಾ ಮಕ್ಕಳೇ ಇಲ್ಲದೆ ಇರೋರು ಇರ್ತಾರೆ. ಇವತ್ತಿನ ದಿವಸದಲ್ಲಿ ಯಾರ್ದೋ ಮಗುನೂ ಸಾಕ್ಕೊಳ್ತಾರೆ. ಇಲ್ಲಿ ನಾವು ರೀಚೆಗೆ ನೋಡಿದ್ದೀವಿ, ಏನು ಮಕ್ಕಳೇ ಆಗೋದು, ಒಂದು ಗ್ರೋತ್ ಕಡಿಮೆ ಆಗ್ತಾ ಇದೆ ಅಂತ. ಅದು ದಟ್ ಈಸ್ ಬಿಕಾಸ್ ಆಫ್ ದಿ ಇಂಟೆನ್ಸ್ ಪ್ರೆಷರ್ ಆನ್ ದಿ ಬ್ರೈನ್ಸ್, ಅಥವಾ ಮನಸ್ಸುಗಳ ಮೇಲೆ ಇರ್ತಕ್ಕಂಥ ಒಂದು ಪ್ರೆಷರ್, ವರ್ಕ್ ಪ್ರೆಷರ್ ಇರ್ಬೋದು ಅಥವಾ ಏನೋ ವಾಟ್ ಎವರ್ ಅವರ್ ಆ್ಯಕ್ಟಿವಿಟೀಸ್ ಪ್ರೆಷರ್ ಇರ್ಬೋದು. ಅದರಿಂದ ಅನ್ಲೆಸ್ ಅನ್ ಅಂಟಿಲ್ ಈಸ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಫಿಟ್, ಹೌ ಕ್ಯಾನ್ ಈ ಲುಕ್ ಆಫ್ಟರ್ ಹಿಮ್ಸೆಲ್ಫ್ ಆ್ಯಂಡ್ ಈಸ್ ಡಿಪೆಂಡೆಂಟ್ಸ್. ಈಗ ಪ್ರಶ್ನೆ ಬರೋದು ಅಲ್ಲಿ. ಈಗ ನಾನು ಹೇಳೋದು, ಯಾವುದೇ ಒಂದು ಹೆಲ್ತಿ ಪರ್ಸನ್ನು ಕೆಲಸ ಚೆನ್ನಾಗಿ ಮಾಡ್ತಾನೆ ಅಂದರೆ ಒಂದು 8 ಅವರ್ ಕೆಲಸ ಮಾಡ್ಬೋದು. ರೆಸ್ಟ್ ಆಫ್ ದಿ ಥಿಂಗ್ ಏನು, ರೆಸ್ಟಿಗೆ ಬೇಕು, ಅವನು ಊಟಕ್ಕೆ ಬೇಕು, ಉಪಚಾರ ಮಾಡಲಿಕ್ಕೆ, ಈಗ ಮಕ್ಕಳನ್ನೆಲ್ಲ ನೋಡಲಿಕ್ಕೆ ಟೈಮ್ ಬೇಕು. ಇವತ್ತು ಎಷ್ಟು ಜನ ಕೆಲಸ ಮಾಡಿ, ಯಾರೋ ಹೇಳ್ತಾ ಇದ್ರು, ನಾರಾಯಣ ಮೂರ್ತಿಯೋ ಯಾರೋ, ಕನಿಷ್ಠ ನೀವು 19 ಗಂಟೆ ಕೆಲಸ ಮಾಡುವಂಥ ಸಮಯ ಬಂದಿದೆ ಅಂತ. ಹಾಗಾದ್ರೆ ಅವನು ಯಾತಕ್ಕೆ ಬದುಕಬೇಕು? ಅವನು ಯಾತಕ್ಕೆ ಬದುಕಬೇಕು? ಅವನಿಗೋಸ್ಕರ ಬದುಕಬೇಕಾ ಅಥವಾ ಅವನಿಗೆ ಡಿಪೆಂಡ್ ಆಗಿರೋರಿಗೂ ಕೂಡ ಅದು ಕೆಲಸ ಅಲ್ವಾ? ಟು ಲುಕ್ ಆಫ್ಟರ್ ಈಸ್ ವಾಟ್ ಎವರ್ ಡಿಪೆಂಡೆಂಟ್ ಹೇಳಿದ್ರಿ, ಸೀನಿಯರ್ ಸಿಟಿಸನ್ಸ್ ಯಾರು ನೋಡಬೇಕು? ಮಕ್ಕಳ ಮೇಲೆ ಜವಾಬ್ದಾರಿ ಇದೆ. ಹಾಗಾದ್ರೆ ಅದಕ್ಕೆ ಒತ್ತು ಕೊಡ್ಬೇಕಲ್ಲ, ಅವನ್ನ ಆಸ್ಪತ್ರೆ ಕರ್ಕೊಳ್ಬೇಕಲ್ಲ. ಹಾಗಾದ್ರೆ ಏನು ಮಾಡೋದು ಬೇಡವಾ? ಓನ್ಲಿ ವರ್ಕೋಹಾಲಿಕ್ ಇದ್ರೆ ಆಗತ್ತೇನಾ? ಅದು ರೋಬೋಟಿಕ್ ಆಗೋಯ್ತು. ಇಟ್ಕೊಳ್ಳಿ, ರೋಬೋಟ್ಸ್ ಇಟ್ಕೊಳ್ಳಿ, ರೋಬೋಟ್ಸ್ ಇಟ್ಕೊಂಡು ಕೆಲಸ ತೆಗಿಬೋದಲ್ಲ. ಕಂಪ್ಯೂಟರೈಸ್ ಮಾಡಿ, ಹೆಂಗು ಕಂಪ್ಯೂಟರ್ ಸ್ಪೆಷಲಿಸ್ಟ್ ಅಲ್ಲ ನೀವು, ಇಟ್ಕೊಳ್ಳಿ ಕೆಲಸ ಮಾಡಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆವಲಪ್ ಮಾಡ್ಕೊಂಡು ಅದರಲ್ಲಿ ಇಟ್ಕೊಳ್ಳಿ, ಸಾಕು ಮನುಷ್ಯರ ಇಂಟೆಲಿಜೆನ್ಸ್ ಸಾಕು. ಅಲ್ಟಿಮೇಟ್ಲಿ ನಾವು ಯಾವುದೇ ನೋಡಲಿ, ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲಸ ಮಾಡಬೇಕಾದ್ರೂ ಕೂಡ ಅದನ್ನು ಅನಲೈಸ್ ಮಾಡಿ ಇಂಪ್ಲಿಮೆಂಟ್ ಮಾಡೋನು ಯಾರು? ಅಲ್ಟಿಮೇಟ್ಲಿ ದಿ ಹ್ಯೂಮನ್ ಬ್ರೈನ್ಸ್, ಆ ಮನುಷ್ಯ. ಆ ಮನುಷ್ಯನಿಗೆ ನೀವು ಯಾರ ಬ್ರೈನ್ಸು ಕಂಪೇರ್ ಮಾಡಲಿಕ್ಕಾಗಲ್ಲ, ಯಾರ ಇಂಟೆಲಿಜೆನ್ಸು ಕೂಡ ಕಂಪೇರ್ ಮಾಡೋಕ್ಕಾಗಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೀವು ಕೊಟ್ಟಾಗೆ. ಅಮೇರಿಕಾದಲ್ಲಿ ಟ್ವಿನ್ ಟವರ್ ಬ್ಲಾಸ್ಟ್ ಆದಾಗ ಇಂಟೆಲಿಜೆನ್ಸ್ ಸ್ಟಾಫ್ ಎಷ್ಟಿದ್ರು ಅಂದರೆ ಭಾಳ ವಿರಳವಾಗಿದ್ದರು. ಯಾಕೆ ಅಂದರೆ ಅವರು ಅಷ್ಟೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡ್ ಆಗಿದ್ದರು. ಏನು ಎಲ್ಲ ಕಡೆ ಕಂಪ್ಯೂಟರ್ ಹಾಕಿದ್ವಿ, ಒಂದು ಪ್ರೆಸ್ ಸಭೆ ಬಟನ್ ಆಗಿದ್ದು ಇನ್ಫಾರ್ಮೇಷನ್ ಹಾಗೆ ಅಂತ ಒಂದು ಜಂಬ ಕುಚ್ಕೊಳ್ತಾ ಇದ್ದರು. ಆದರೆ ದೇ ಕುಡ್ ನಾಟ್, ಆ ಒಂದು ಏನಿತ್ತು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ದೇ ಕುಡ್ ನಾಟ್ ರೀಡ್ ದಿ ಇನ್ಫಾರ್ಮೇಷನ್. ನಮ್ಮ ಟೇಬಲ್ ಮೇಲೆ ಇದೆ, ನನ್ನ ಡೆಸ್ಕಲ್ಲಿದೆ, ಡೆಸ್ಕ್ಟಾಪಲ್ಲಿದೆ, ಫೋನಲ್ಲಿದೆ, ಎಲ್ಲದರಲ್ಲೂ ಇದೆ. ಆದರೆ ಇಂಟರ್ಪ್ರಿಟ್ ಮಾಡಬೇಕಲ್ಲ, ಯಾರು ಮಾಡೋರು? ಮನುಷ್ಯರೇ ಮಾಡಬೇಕು. ಯಾಕೆಂದರೆ ಐ ಆಮ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಕನ್ಸಿಡರ್ಡ್ ಸುಪೀರಿಯರ್ ಏನೋ ಲಿವಿಂಗ್ ಬೀಯಿಂಗ್ಸ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಅವನಿಗೆ ಒಂದು ರೀಸನಿಂಗ್ ಕೆಪ್ಯಾಸಿಟಿ ಇದೆ. ಆ ರೀಸನಿಂಗ್ ಕೆಪ್ಯಾಸಿಟಿ ಇರೋದಕ್ಕಿಂತ ಅವನಿಗೆ ಸ್ವಲ್ಪ ಮೇಲೆ ಎತ್ತಿ ಕೂರಿಸಿದ್ದಾರೆ. ಇಲ್ಲ, ನಾವು ಯಾವುದು ಅರ್ಜುನ ಎಷ್ಟು ಶಕ್ತಿಶಾಲಿ ಆನೆ ಪಾಪ, ಆದರೆ ಮನುಷ್ಯ ಅದಕ್ಕಿಂತ ಶಕ್ತಿಶಾಲಿ ಅಲ್ವಾ? ಅವನು ಸಣ್ಣ ಮಾವುತ ಇಷ್ಟಿದ್ದಾನೆ, ಅವನು ಒಂದು 50 ಕೆಜಿ ಏನೂ ಇಲ್ಲ, ಅಷ್ಟು ಅವನು ಅದನ್ನು ಕಂಟ್ರೋಲ್ ಮಾಡ್ತಿದ್ದ. ಅಂದರೆ ಹ್ಯೂಮನ್ ಇಂಟೆಲಿಜೆನ್ಸ್ ಇಸ್ ಸುಪೀರಿಯರ್, ಹ್ಯೂಮನ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಮೋಸ್ಟ್ ಸುಪೀರಿಯರ್, ಅಲ್ಟಿಮೇಟ್ ರಾದರ್. ಅದನ್ನು ನಾವು ಬಿಟ್ಟು ಈ ಥರ ಮೆಕ್ಯಾನೈಸ್ಡ್ ಲೈಫನ್ನು ಲೀಡ್ ಮಾಡ್ತಾ ಇದ್ದೀವಿ. ದಟ್ ಈಸ್ ದಿ ಮೋಸ್ಟ್ ಏನೋ ಡೇಂಜರ್, ಮೋಸ್ಟ್ ಡೇಂಜರಸ್. ಐ ಕ್ಯಾನ್ ಸೇ ಡೆಫಿನೆಟ್ಲಿ ಸೇ ಇಟ್ ಇಸ್ ಮೋಸ್ಟ್ ಡೇಂಜರಸ್. ಅಷ್ಟೇ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕಷ್ಟ ಆಗುತ್ತೆ ಮಕ್ಕಳಿಗೆ, ಡಿಪೆಂಡೆಂಟ್ಸ್ಗೆ. ಯಾಕೆಂದರೆ ಅವ್ರು ನೋಡೋರೇ ಇರಲ್ಲ. ಅಂಟಿಲ್ ಯು ಗಿವ್ ಯುವರ್ ಟೈಮ್ ಟು ದೆಮ್, ನೀವೇನಾದ್ರು ಬಿಡಿ, ನಿಮ್ಮ ಟೈಮ್ ಕೊಡಿ ಅಂತ ಹೇಳ್ತಾರೆ ಮಕ್ಕಳು. ಗಿವ್ ಯುವರ್ ಟೈಮ್ ಅಂತ, ಹೆಂಡತಿ ಟೈಮ್ ಕೊಡಿ ಅಂತಾಳೆ, ಅಪ್ಪ ಅಮ್ಮ
ನಮ್ಗೊಂದು ಸ್ವಲ್ಪ ಟೈಮ್ ಕೊಡ್ರಪ್ಪ ಅಂತಾರೆ. ಇಷ್ಟೇ ಕೇಳೋದು ಅವ್ರು, ಇನ್ನೇನು ಕಾಸು ಕೊಡಿ ಅಂತ ಕೇಳೋದಿಲ್ಲ ಇವತ್ತಿನ ಕಾಲದಲ್ಲಿ. ನೋಡಿ ಎಷ್ಟು ಸರಿ ನಿಮ್ಮ ಜೊತೆ ಮಾತಾಡ್ದಾಗಲಿ, ನಾವು 4 ಜನ ಸೇರಿ ಮಾತಾಡ್ದಾಗಲಿ ವಿಷಯಗಳು ಹೊರಗಡೆ ಬರ್ತವೆ. ಅವ್ರಿಗೂ ಏನೋ ಹೇಳ್ಕೊಳ್ಬೇಕಂತಿರ್ತದೆ ಅಥವಾ ಹೇಳ್ಬೇಕಂತಿರ್ತದೆ. ನಾನು ಮಾಡೋ ತಪ್ಪಲ್ಲಿರ್ಬೋದು ಅಥವಾ ಇನ್ನೊಂದರಲ್ಲಿರ್ಬೋದು ಇನ್ನೊಂದರಲ್ಲಿರ್ಬೋದು, ಆದರೆ ಅದಕ್ಕೆ ಮಾತಾಡಲಿಕ್ಕೆ ಟೈಮ್ ಬೇಕಲ್ವಾ? ಅದು ದಟ್ ಈಸ್ ಲ್ಯಾಕಿಂಗ್. ಅದಕ್ಕೆ ಇವೆಲ್ಲ ವಿಪರ್ಯಾಸಗಳು ಆಗ್ತವೆ. ರೈಟ್ ಸರ್, ರೈಟ್ ಸರ್. ಲಕ್ಷ್ಮೀ ಪ್ರಸನ್ನ ಸರ್, ನೀವು ಹೇಳಬೇಕು 2022 ಅಂಕಿಅಂಶ ನೋಡಿದ್ರೆ ನಾವು ಇದೇ ಭಾರತ ಭೂಮಿಯಲ್ಲಿ ಇದೀವಾ ಇಲ್ವಾ ಅಂತ ಸಂಶಯ ಬರುತ್ತೆ ಸರ್. ಯಾಕಂತ ಹೇಳಿದ್ರೆ ಸಂಸ್ಕೃತಿ, ಸಂಸ್ಕಾರ, ಆಚಾರ, ವಿಚಾರ, ಅದೇನೋ ಮಂತ್ರಗಳ ಮೂಲಕ ತಂದೆ ತಾಯಿ ದೇವರ ಸಮಾನ ಈ ಥರದ್ದು ಏನೇನೋ ಓದ್ತೀವಿ, ಇದೇನೇನೋ ಕಲಿತೀವಿ. ಮಕ್ಕಳು ಅಂದರೆ ಭವಿಷ್ಯದ ಪ್ರಜೆಗಳು, ಮಕ್ಕಳು ಅಂದರೆ ಅದೊಂದು ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡೋದಕ್ಕೆ ನಮ್ಮ ಸಂಸ್ಕಾರವನ್ನು ಅವು ತೋರಿಸ್ತವೆ ಅಂತೇಳಿ ಏನೇನೋ ಮಾತಾಡ್ತೀವಿ, ಬಟ್ ಪ್ರಾಕ್ಟಿಕಲಿ ಅದನ್ನು ನೋಡಿದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ವೇನೋ ಅಂತ ಅನ್ಸ್ಬಿಡುತ್ತಲ್ಲ ಸರ್. ಹೇಗಿದು, ಯಾಕೆ ಹಿಂಗಾಗ್ತಿದೆ, ಯಾಕೆ ನಮ್ಮ ಸಮಾಜ ಎಲ್ಲಿ ದಾರಿ ತಪ್ತಾ ಇದೆ? ಖಂಡಿತವಾಗಿ ನಾನು 2 ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಕ್ ಬಯಸ್ತೀನಿ. ಈ ದೌರ್ಜನ್ಯ ಅಥವಾ ನಾವೇನ್ ನೋಡ್ತಾ ಇದೀವಿ, ಇದು ಇವಾಗ ಹುಟ್ಟಿದ್ದೇನಲ್ಲ, ಇದು ನಮ್ಮೊಂದಿಗೆ ಜೊತೆ ಜೊತೆಗೆ ಬೆಳೆದು ಬಂದಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಕಾನೂನುಗಳ ಬಗ್ಗೆ ಮತ್ತು ರಕ್ಷಣೆಗೋಸ್ಕರ ಇರತಕ್ಕಂತಹ ಇತರೆ ನೀತಿಗಳ ಬಗ್ಗೆ ಅಂದ್ರೆ ಪಾಲಿಸೀಸ್ ಬಗ್ಗೆ ಸಮಾಜದಲ್ಲಿ ಹೆಚ್ಚಿನ ಒಂದು ಅರಿವು ಮೂಡಿದೆ. ಆ ಅರಿವು ಕಾರ್ಯಕ್ರಮಗಳನ್ನ ಸರ್ಕಾರಗಳು ಹಮ್ಮಿಕೊಂಡಿದೆ. ಎಲ್ಲಾ ಶಾಲೆಗಳಲ್ಲಿ ಈಗ ತಾನೇ ನಮ್ಮ ಗೆಳೆಯರು ಮಾತಾಡಿದ್ರು ಪೋಕ್ಸೋ ಪ್ರಕರಣಗಳ ಬಗ್ಗೆ ಮಾತಾಡ್ತಿದ್ರು. ಈ ಪೋಕ್ಸೋ ಕಾನೂನಿನ ಬಗ್ಗೆ ಎಲ್ಲಾ ಮಕ್ಕಳಿಗೆ ತಿಳುವಳಿಕೆ ಬರ್ತಾ ಇದೆ. ಅದರಿಂದಾಗಿ ಈ ತರ ಪ್ರಕರಣಗಳನ್ನ ಹೇಳಿಕೊಳ್ಳುವ ಧೈರ್ಯ ಇರುವ ಜನ ನಮ್ಮ ಸಮಾಜದಲ್ಲಿ ಹೆಚ್ಚಾಗ್ತಿದ್ದಾರೆ. ಹಾಗಾಗಿ ಪ್ರಕರಣಗಳ ಸಂಖ್ಯೆ ಒಂದ್ ಕಡೆ ಜಾಸ್ತಿ ಹೊರಗಡೆ ನಮ್ಗೆ ಕಾಣಿಸ್ತಾ ಇದೆ, ಅದನ್ನು ಒಂದು ಒಪ್ಕೋಬೇಕು ನಾವು. ಎರಡನೇ ವಿಷಯ, ಈ ತರದ ಒಂದು ದೌರ್ಜನ್ಯವನ್ನ ಮುಂಚೆ ಅಲ್ಲಲ್ಲಿ ಮುಚ್ಚಿಟ್ಬಿಡ್ತಿದ್ರು. ಯಾರೋ 3ನೇ 4ನೇ ವಿಷಯ ಹೊರಗಡೆಗೆ ಬೆಳಕಿಗೆ ಬರ್ಬೇಕಾಗಿತ್ತು. ಇವಾಗ ನೇರವಾಗಿ ಯಾರಿಗೆ ದೌರ್ಜನ್ಯ ಆಗ್ತಿದೆ ಅವರೇ ಬಂದು ಹೇಳ್ಕೊಳ್ಳುವಂತ ಸ್ಥಿತಿಯನ್ನ ನಮ್ಮ ಸಮಾಜ ಈಗ ಉಂಟಾಗಿದೆ ಸಮಾಜದಲ್ಲಿ. ಒಂದು ಎರಡನೇದು, ಅದು ಇನ್ನೂ ಹೆಚ್ಚಾಗಬೇಕಿದೆ. ಆಕ್ಚುಲಿ ಇನ್ನು ದೌರ್ಜನ್ಯ ಅನ್ನೋದು ಪ್ರತಿ ಕುಟುಂಬದಲ್ಲಿ, ಪ್ರತಿ ನಮ್ಮ ಸಮಾಜದ ಪ್ರತಿ ಘಟಕ ಕುಟುಂಬ ಹಿಂದೆ, ಅದರಲ್ಲಿ ಪ್ರತಿ ಕುಟುಂಬದಲ್ಲಿ ಇದೆ. ಅದನ್ನ ಗುರುತಿಸೋದಕ್ಕೆ ಈಗ ನಾವು ನಮ್ಮ ಮಕ್ಕಳಿಗೆ ನಾವು ತರಬೇತಿಯನ್ನು ಕೊಡ್ಬೇಕಾಗಿದೆ. ದೌರ್ಜನ್ಯ ಅಂದ್ರೆ ಏನು, ಯಾವಾಗ ನಾವು ಸುಮ್ಮನೆ ಇರಬೇಕು ಅಥವಾ ಯಾವಾಗ ನಾವು ತಡೆಯೋದಕ್ಕೆ ನಮ್ಮ ಧ್ವನಿಯನ್ನು ಎತ್ತಬೇಕು, ಇದನ್ನ ನಾವು ನಮ್ಮ ಮಕ್ಕಳಿಗೆ ಇನ್ನೂ ಕಲಿಸಬೇಕಾಗಿದೆ. ಮತ್ತು ನಾವು ಏನು ನಮ್ಮ ಕಾನೂನುಗಳನ್ನ ಮಕ್ಕಳು ಅಥವಾ ಹಿರಿಯ ನಾಗರಿಕರಿಗ ರಕ್ಷಣೆಗಾಗಿ ನಾವೇನ್ ಕಾನೂನುಗಳನ್ನ ನಮ್ಮ ದೇಶದಲ್ಲಿ ರಚನೆ ಆಗಿದೆ, ಅವು ತುಂಬಾ ಬಲಯುತವಾಗಿದೆ. ಒಂದ್ ಕಡೆ ನಾವ್ ಎಲ್ಲಿ ಫೇಲ್ ಆಗ್ತಿದೀವಿ ಅಂತ ಹೇಳಿದ್ರೆ, ಈ ಕಾನೂನುಗಳನ್ನ ಜಾರಿಗೊಳಿಸೋದ್ರಲ್ಲಿ ನಾವು ಒಂದ್ ಕಡೆ ಫೇಲ್ ಆಗ್ತಿದ್ವಿ. ಒಂದ್ ಕಡೆ ಸಮಾಜದಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಅರಿವನ್ನು ಮೂಡಿಸೋ ಕಡೆ ನಾವು ಮುಂದೆ ಹೋಗ್ತಾ ಇದೀವಿ. ಆನ್ ದಿ ಅದರ್ ಸೈಡ್ ನಾವು ಅದೇ ಕಾನೂನನ್ನ ಜಾರಿಗೆ ಗೊಳಿಸುವಾಗ ಆ ಜಾರಿಗೊಳಿಸುವ ಯಂತ್ರ ಏನಿದೆ ಅಲ್ಲಿ ನಾವು ವೀಕ್ ಆಗ್ತಿದೀವಿ. ಒಂದು ಈಗೆಲ್ಲ ನಮ್ ಗೆಳೆಯರು ಮಾತಾಡ್ತಿದ್ರು, ಕುಟುಂಬಗಳ ಬಗ್ಗೆ ಮಾತಾಡ್ತಿದ್ರು, ಇದು ನಿಜವಾಗಿಯೂ ಇದು ಒಪ್ಪಲೇಬೇಕಾದಂತ ವಿಷಯ. ನಮ್ಮ ಜುವೆನೈಲ್ ಜಸ್ಟಿಸ್ ಆಕ್ಟ್ 2015 ಇದೇನ್ ಹೇಳ್ತದೆ ಅಂದ್ರೆ, ಯಾವುದೇ ಮಗುವಿಗೆ ಕುಟುಂಬದಿಂದ ಹೊರಗಿರುವಂತೆ ನೋಡಿಕೊಳ್ಳುವಂತಿಲ್ಲ, ಯಾವುದೇ ಮಗು ಯಾವುದೇ ಸಂಸ್ಥೆಯಲ್ಲಿ ಉಳ್ಕೊಳ್ಳುವಂತಿಲ್ಲ, ಪ್ರತಿ ಮಗು ಕುಟುಂಬದ ಒಳಗೇನೆ ಬೆಳಿಬೇಕು. ಇಷ್ಟು ವಯಸ್ಸಿನ ವರ್ಗ ಅಂತ ಏನಾದ್ರು ಇರುತ್ತೆ, 0-18 ಮಕ್ಕಳು ಅಂತ ಕಾನೂನುಗಳು ಹೇಳ್ತವೆ. 18 ಯಾವುದೇ ಮಗು ಯಾವುದೇ ಕಾರಣಕ್ಕೆ ಕುಟುಂಬದಿಂದ ಹೊರಗಿರಬಾರ್ದು ಅಂತ. ಅದಕ್ಕೆ ನಮ್ಮಲ್ಲಿ ದತ್ತು ಕೊಡ್ತಕ್ಕಂತಹ ಪ್ರಕ್ರಿಯೆ ಇದೆ. ಆಮೇಲೆ ಮಕ್ಕಳನ್ನ ಸಾಕೊಳ್ಳೋದಕ್ಕೆ ಮಕ್ಕಳ ಕಲ್ಯಾಣ ಸಮಿತಿಯನ್ನ ಅಪ್ರೋಚ್ ಮಾಡಿದ್ರೆ, ನಮ್ಗೆ 2 ಮಕ್ಕಳಿದ್ರೆ ಇನ್ನೊಂದು ಮಗು ಸಾಕ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಕೊಡೋಕೆ ಅವಕಾಶ ಇದೆ. ಮಕ್ಕಳನ್ನ ಸಾಕಕ್ಕೆ ತಂದೆ ತಾಯಿಗೆ ತೊಂದರೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಾಯೋಜಕತ್ವ ಅಂತ ಅವಕಾಶ ಇದೆ. ತುಂಬಾ ಒಳ್ಳೊಳ್ಳೆ ಕಾನೂನುಗಳು ಮತ್ತು ನೀತಿಗಳು ನಮ್ಮ ದೇಶದಲ್ಲಿ ಇದೆ, ಅದರ ಅರಿವು ನಮ್ಮ ಸಮಾಜದಲ್ಲಿ ಜಾಸ್ತಿ ಆಗ್ಬೇಕಾಗಿದೆ. ಜಾಗೃತಿ ಬೇಕು. ಈಗೇನಿದೆ, ದೌರ್ಜನ್ಯ ಮತ್ತು ದೌರ್ಜನ್ಯದ ಬಗ್ಗೆ ಇರತಕ್ಕಂತ ಕಾನೂನುಗಳ ಬಗ್ಗೆ ಜಾಗೃತಿ ಉಂಟಾಗ್ತಾ ಇದೆ. ಅಂದ್ರೆ ಅದರ್ ಸೈಡ್ ನಮ್ಮ ಮಗಳನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು, ಎಷ್ಟು ಜನರಿಗೆ ಪ್ರತಿ ಜಿಲ್ಲೆಯಲ್ಲಿ ಮಕ್ಕಳ ರಕ್ಷಣೆಗೋಸ್ಕರ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇದೆ, ಮತ್ತು ಜುವೆನೈಲ್ ಜಸ್ಟಿಸ್ ಬೋರ್ಡ್ ಬಾಲ ನ್ಯಾಯ ಮಂಡಳಿ ಅಂತ ಇದೆ ಅಂತ ನಮ್ಮ ಸಮಾಜದಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ. ಇವುಗಳ ತಿಳುವಳಿಕೆ ಹೆಚ್ಚಾಗಬೇಕಾಗಿದೆ. ಮತ್ತು ನಾವು ಮಕ್ಕಳಿಗೆ ವಿಶೇಷವಾಗಿ ದೌರ್ಜನ್ಯ ಅಂದ್ರೆ ಏನು ಅದನ್ನ ನಾವು ಗುರುತಿಸುವುದನ್ನ ಹೇಳ್ಕೊಡ್ಬೇಕಾಗಿದೆ. ನಮ್ಮ ಸಮಾಜದಲ್ಲಿ ಇರ್ತಕ್ಕಂತ ಒಂದು ದೊಡ್ಡ ಏನು ಬ್ಯಾಕ್ ಅಂತಂದ್ರೆ ಹಿಂಪಡೆ ಅಂತ ಹೇಳಿದ್ರೆ, ಅದು ನಾವು ನಮ್ಮ ಮೇಲೆ ದೌರ್ಜನ್ಯ ಆಗುದನ್ನು ಕೂಡ ನಾವು ಗುರುತಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ತಾರತಮ್ಯ ಮಾಡ್ತೀವಿ ಇಲ್ಲಿ, ಲಿಂಗ ತಾರತಮ್ಯ. ಹೆಣ್ಮಕ್ಳನ್ನೇ ಒಂಥರ ಬೆಳೆಸ್ತೀವಿ, ಗಂಡ್ಮಕ್ಳನ್ನೇ ಒಂಥರ ಬೆಳೆಸ್ತೀವಿ. 100ಕ್ಕೆ 100 ಮಾತಾಡ್ತೀನಿ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡ್ತೀನಿ. ಎಸ್, ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಪ್ರಸನ್ನ ಅವರು ಒಂದು ಪಾಯಿಂಟನ್ನು ಹೇಳಿದ್ರು. ಒಂದು ಸಣ್ಣ ಪುಸ್ತಕ ತೊಗೊಂಡ್ರು ಕೂಡ, ನಾವು ಪಾಠ ಕಲಿಯುವಾಗ ಅಥವಾ ಇವತ್ತಿನ ಪುಸ್ತಕ ನೋಡಿದ್ರು ಕೂಡ, ರಾಮ ಕಾಡಿಗೆ ಹೋದನು,
ಮಂಜುಳ ಬಟ್ಟೆ ಒಗೆದಳು. ಈ ರೀತಿಯ ಶಿಕ್ಷಣವನ್ನು ನಾವು ಆರಂಭಿಕ ದಿನದಿಂದಲೇ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ತಾರತಮ್ಯದ ನೀತಿಯನ್ನು ನಾವೇ ಇಂಜೆಕ್ಟ್ ಮಾಡ್ದಂಗೆ ಆಗುತ್ತೆ. ಅದೇ ಬೆಳೀತಾ ಬೆಳೀತಾ ಎಷ್ಟರ ಮಟ್ಟಿಗೆ ಹೊಡೆಯೋದು ಗಂಡು ಮಕ್ಕಳೇ ಈ ಥರ. ರೈಟ್ ಸರ್, ಮಾತಾಡ್ತೀನಿ ಇನ್ ಡೀಟೇಲಾಗಿ ಮಾತಾಡ್ತೀನಿ. ಸೊ ಹಾಗಾದರೆ ನಾವು ಎಲ್ಲಿ ಎಡವ್ತಾ ಇದ್ದೀವಿ, ಎಲ್ಲಿ ಬದಲಾವಣೆಯನ್ನು ತರಬೇಕು, ಸಮಾಜದ ಸ್ವಾಸ್ಥ್ಯ ಅಂದ್ರೇನು, ಸಮೃದ್ಧವಾದಂತಹ ಬದುಕು ಅಂದ್ರೇನು, ಮಾನವೀಯ ಮೌಲ್ಯ ಅಂದ್ರೇನು, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಎಷ್ಟರ ಮಟ್ಟಿಗೆ ನಮ್ಮ ಸಮಾಜ ಅನ್ನೋದು ಬದಲಾಗಿದೆ ಅಂತ ಹೇಳಿದ್ರೆ ಮಕ್ಕಳನ್ನು ಹೇಗೆ ನೋಡ್ಕೋಬೇಕು ಅನ್ನೋದಕ್ಕೂ ಕ್ಲಾಸ್ಗೆ ಹೋಗ್ತಾರೆ. ಏನೋ ಹ್ಯಾಪಿ ಪೇರೆಂಟಿಂಗ್, ಆರ್ಟ್ ಆಫ್ ಪೇರೆಂಟಿಂಗ್ ಅಂಥೇಳಿ ಸದ್ಯ ಇನ್ನೂ ಕೂಡ ಹಿರಿಯರನ್ನು ಹೆಂಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಕ್ಲಾಸ್ ಸ್ಟಾರ್ಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಅಂಥ ಒಂದು ವಿಪರ್ಯಾಸ ಇದೆ. ಸೊ ನೀವಾಗಲೇ ಹೇಳ್ತಾ ಇದ್ರಿ ಗುಪ್ತಚರ ಇಲಾಖೆ ಎಷ್ಟರ ಮಟ್ಟಿಗೆ ವೈಫಲ್ಯ ಅಂಥೇಳಿ. ಈಗ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದಾಗಲೂ ದೌರ್ಜನ್ಯ ಆಗಿದೆ ಅಂತ ಕಂಪ್ಲೇಂಟ್ ಅಂತ ಹೋದಾಗಲೂ ಕೂಡ ಪೊಲೀಸರು ಕೂಡ ಕೇಸ್ ಹ್ಯಾಂಡ್ಲಿಂಗ್ ಸಂದರ್ಭದಲ್ಲಿ ಪ್ರಿಯಾರಿಟೀಸ್ ಸರ್, ಇದು ಯಾವುದು, ಇದು ಪ್ರಭಾವಿ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅಥವಾ ಇದು ಒತ್ತಡ ಇದೆ. ಸೊ ಕೆಲವೊಂದು ಕೇಸ್ಗಳು ಲಾಸ್ಟ್ ಮೂಲೆಯಲ್ಲಿ ಸೇರ್ಕೊಂಡ್ಬಿಡ್ತಾವೆ. ನಾನು ಅದನ್ನೇ ನಿಮಗೆ ಮೊದಲಿಗೆ ಹೇಳಿದ್ದೆ, ನಾನು ಅದನ್ನೇ. ಯಾಕೆಂದರೆ ಲಕ್ಷ್ಮೀ ಪ್ರಸಾದ್ ಅವರು ಆವಾಗಲೇ ಒಂದು ಮಾತು ಹೇಳ್ತಾ ಇದ್ರು, ಮಕ್ಕಳು ಕುಟುಂಬದ ಜೊತೆ ಬೆಳಿಬೇಕು, ಕುಟುಂಬದ ಜೊತೆ ಇರಬೇಕು ಅಂತ ಹೇಳ್ತಾ ಇದ್ರು. ಇವತ್ತು ಹಾಗಾದರೆ ಸರ್ಕಾರ ಮೊರಾರ್ಜಿ ದೇಸಾಯಿಗಳನ್ನ ಹ್ಯಾಕ್ ಮಾಡಿದೆ, ಕಾಸ್ಟ್ಲುಗಳನ್ನ, ಕುಟುಂಬದ ಜೊತೆ ಬೆಳಿಬೇಕು ಅನ್ನೋದಾದರೆ. ಇಲ್ಲಿ ಉಚಿತವಾಗಿ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಕೊಡ್ತಾ ಇದೆ ಸರ್ಕಾರ ಒಂದ್ ಕಡೆ, ಆದರೆ ಈ ಹಾಸ್ಟೆಲ್ಗಳು ಯಾಕೆ ಬೇಕು? ಹಾಗಾದ್ರೆ ಕುಟುಂಬ ಜೊತೆ ಇರ್ಲಿ, ಅವ್ರ ಜೊತೆ ಇದ್ಕೊಂಡೇ ಓದ್ಲಿ ಶಾಲೆಗಳಲ್ಲಿ ಹೋಗಿ ಇರುವಂತ ಸರ್ಕಾರಿ ಶಾಲೆಗಳನ್ನ ಚೆನ್ನಾಗಿ ಮಾಡಿದ್ರೆ ಮಾಡ್ತಾ ಇಲ್ಲ. ಬೇರೆ ರಾಜ್ಯಗಳ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಯಾಕೆ ತರ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ? ಯಾಕೆಂದ್ರೆ ಎಷ್ಟೋ ಶಾಲೆಗಳನ್ನ ಮುಚ್ತಾ ಇದಾರೆ, ಪ್ರತಿ ವರ್ಷನೂ ಮುಚ್ತಾ. ಇವತ್ತು ನನ್ನ ಗ್ರಾಮದಲ್ಲೇ ಮುಚ್ಚಿದ್ದಾರೆ ಶಾಲೆಯನ್ನ, ನಾನು ಓದಿದ್ದಂತ ಶಾಲೆನ ಇವತ್ತು ಮುಚ್ಚಿದೆ ಸರ್ಕಾರ. ಯಾಕೆ? ಖಾಸಗಿ ಶಾಲೆಗಳಿಗೆ ಸಪೋರ್ಟ್ ಮಾಡಿದೆ, ಅಲ್ಲಿ ಖಾಸಗಿ ಶಾಲೆಗಳನ್ನ ಡೆವಲಪ್ಮೆಂಟ್ ಮಾಡೋಕೆ ಬಿಟ್ಟಿದೆ. ಇಲ್ಲಿ ಒಳ್ಳೆ ಶಿಕ್ಷಕರನ್ನ ಹಾಕಲ್ಲ, ಇಂಗ್ಲಿಷ್ ಲ್ಯಾಂಗ್ವೇಜ್ ಬರಲ್ಲ, ಕನ್ನಡದಲ್ಲಿ ಹೇಳ್ಕೊಡ್ತಾರೆ. ಪೇರೆಂಟ್ಸ್ ಏನು ಹೇಳ್ತಾರೆ, ತಂದೆ ತಾಯಿಗಳು, ನಮ್ಮ ಮಕ್ಕಳಿಗೆ ಇವರು ಮೇಷ್ಟ್ರು ನಮಗೆ ಇಂಗ್ಲೀಷಲ್ಲಿ ಹೇಳ್ಕೊಡಲ್ಲ, ನಾವು ಅದಕ್ಕೆ ಖಾಸಗಿ ಶಾಲೆಗೆ ಹೋಗಿ. ಈಗ ಸುನಿಲ್ ಅವರು ಆಗಲೇ ಒಂದು ಪಾಯಿಂಟ್ ಹೇಳಿದ್ರು ಸರ್, ಒಂದು ಹೆಣ್ಣುಮಗು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾನೆ ಅಂದರೆ ಅಲ್ಲಿ ಮಾವನೋ ಚಿಕ್ಕಪ್ಪನೋ ಪಕ್ಕದ ಮೇಲೆ ಚಾಕ್ಲೇಟ್ ಅಂತ ಕೂಡ ಅಂಕಲ್ಲೋ ಪ್ರಾಬ್ಲಮ್ ಮಾಡ್ತಾನೆ ಅಂದರೆ, ಅದೇ ಒಂದು ಹೆಣ್ಣುಮಗನ ಹಾಸ್ಟೆಲ್ ಇಡ್ತೀನಿ ಅಂದರೆ ಅಲ್ಲಿ ಯಾರ್ಯಾರು ಏನು ಮಾಡ್ತಾರೆ ಅಂತ ಯಾವ ಗ್ಯಾರಂಟಿ? ಅಲ್ಲ, ಅನೇಕ ಪ್ರಕರಣಗಳಿದ್ದಾವೆ, ವಾರ್ಡನ್ನಿಂದ ಹಲ್ಲೆ ಆಗಿರುವಂಥದ್ದು ಇದೆ, ಅತ್ಯಾಚಾರ ಆಗಿರುವಂಥ ಪ್ರಕರಣಗಳಿದ್ದಾವೆ. ಎಲ್ಲೂ ಕೂಡ ಸೇಫ್ ಅಲ್ಲ ಮಕ್ಕಳಿಗೆ. ಆದರೆ ಇವರು ಪ್ರಸನ್ನ, ಇವರು ಲಕ್ಷ್ಮೀ ಪ್ರಸಾದ್ ಅವರು ಹೇಳ್ದಂಗೆ ಮಕ್ಕಳಿಗೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಸಂದರ್ಭಗಳನ್ನ, ಅವರಿಂದ ನಾವು ಹೇಗೆ ಎಸ್ಕೇಪ್ ಆಗಬೇಕು, ಇಂತಹ ಒಂದು ಪ್ರಯೋಗಗಳನ್ನ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ, ಅಂತ ಟ್ರೈನಿಂಗ್ ಕೊಡಬೇಕಾಗತ್ತೆ ಸರ್ಕಾರಗಳು. ಅದನ್ನು ಬಿಟ್ಟು ನಾನು ಹಾಸ್ಟೆಲ್ಗಳು ಮಾಡ್ಕೊಡ್ತೀನಿ ನಿಮ್ಮ ಮಕ್ಕಳನ್ನ ಹಾಸ್ಟೆಲ್ಗೆ ಹಾಕಿ ಅನ್ನೋದು, ಅಲ್ಲಿ ಆ ಥರ ಪ್ರಕರಣಗಳು ನಡೆಯಲ್ಲ ಅಂತ ಏನು ಗ್ಯಾರಂಟಿ? ಎಷ್ಟೋ ಮಕ್ಕಳು ಹಾಸ್ಟೆಲಿಂದ ಎಸ್ಕೇಪ್ ಆಗಿರುವಂಥ ಪ್ರಕರಣಗಳು ದೂರ ದಾಖಲೆಗಳು ಇದಾವೆ, ಅತ್ಯಾಚಾರ ಆಗಿರುವಂಥ ಪ್ರಕರಣಗಳು ಇದಾವೆ. ಆಯ್ತಾ, ಮಕ್ಕಳನ್ನ ನೀವು ಜೊತೆಲೇ ಇಟ್ಕೊಂಡು ಓದಿಸಿ ಅಂತ ಕಟ್ಟುನಿಟ್ಟಾಗಿ ಕ್ರಮ ಮಾಡಲ್ಲ ನೀವು ಸರ್ಕಾರ? ಬೇಡ. ಇವಾಗ ನೀವೇನು ಹಾಸ್ಟೆಲ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಬಿಲ್ಡಿಂಗ್ಗೆ, ಇನ್ನೊಂದಕ್ಕೆ ಇನ್ನೊಂದಕ್ಕೆ, ಅದನ್ನ ಇಲ್ಲೇಗೆ ಸರ್ಕಾರಿ ಶಾಲೆಯಲ್ಲೇ ಮಾಡಿ ನೀವು. ನಿಜ ನಿಜ ನಿಜ. ಅವಾಗ ತಂದೆ ತಾಯಿ ಜೊತೆನೂ ಇರ್ತದೆ ಮಕ್ಕಳು, ಅಲ್ಲಿ ಎಜುಕೇಶನ್ಗೆ ಹೋಗುತ್ತೆ, ಸರ್ಕಾರಿ ಶಾಲೆಗೆ ಹೋಗುತ್ತೆ, ಓದುತ್ತೆ ಬರುತ್ತೆ, ದಿನನಿತ್ಯ ತಂದೆ ತಾಯಿ ಜೊತೆ ಬೆರೆಯುತ್ತೆ, ಸಂಬಂಧಗಳು, ಒಡನಾಟಗಳು ಇರ್ತವೆ. ಸರ್ ಹೇಳ್ದಂಗೆ ಅಜ್ಜಿ ತಾತನ ಜೊತೆ ಬೆರೀತವೆ, ಅವರ ಒಂದು ಬುದ್ಧಿ ಮಾತುಗಳನ್ನ ತಿಳ್ಕೊತವೆ, ಇದೆಲ್ಲ ಆಗುತ್ತೆ. ಇಲ್ಲೆಲ್ಲೋ ನನ್ನ ಪ್ರಕಾರ, ನಾನು ನೋಡ್ತಾ ಇರುವಂಥ ಪ್ರಪಂಚ, ನಾನು ನೋಡ್ತಾ ಇರುವಂಥ ಈ ಸರ್ಕಾರ, ಸರ್ಕಾರದೇ ತಪ್ಪು. ಇಂಥ ಪ್ರಕರಣಗಳು ಜಾಸ್ತಿ ಆಗೋಕ್ಕೆ ಸರ್ಕಾರಗಳೇ ಕಾರಣಗಳು. ಓಕೆ ಓಕೆ. ಆಗಲೇ ಲಕ್ಷ್ಮೀ ಪ್ರಸನ್ನ ಅವ್ರು ಹೇಳಿದ್ರು ಒಳ್ಳೊಳ್ಳೆ ಕಾನೂನುಗಳಿದ್ದಾವೆ, ಆದರೆ ಜಾಗೃತಿ ಇಲ್ಲ ಅಂತ. ಈಗ ದೌರ್ಜನ್ಯ ಅಂದಾಗ ಕಾನೂನು ಏನು ಹೇಳುತ್ತೆ, ಮಕ್ಕಳ ಮೇಲಾಗುವಂಥ ಅಪರಾಧಗಳು ಅಥವಾ ದೌರ್ಜನ್ಯಗಳಾದಾಗ ಯಾವ ರೀತಿ ಕಾನೂನು, ಹಿರಿಯರ ಮೇಲೆ ಎಷ್ಟೋ ಸಂದರ್ಭದಲ್ಲಿ ನಾವು ನೋಡಿದಂಗೆ ನಾವೇ ಬೇಕಾದಷ್ಟು ಸುದ್ದಿ ಮಾಡ್ತೀವಿ. ಒಂದು 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 ಆಸ್ತಿಗೆ ತಂದೆ ತಾಯಿ ಬೇಡ ಅಂಥೇಳಿ ಬಂದಂಥ ಸೊಸೆಯೋ ಅಥವಾ ಅಳಿಯನೋ ದೂರ ತಳ್ಳುವಂಥ ಪ್ರಕರಣಗಳಿಗೆ ಏನು ಹೇಳುತ್ತೆ ನಿಮ್ಮ ಕಾನೂನು, ಹೇಗೆ ರಕ್ಷಣೆ ಕೊಡುತ್ತೆ? ತುಂಬ ಕಠಿಣವಾದ ಕಾನೂನು ಭಾರತದಲ್ಲಿ ಜಾರಿಗೆ ಇದೆ ಮೇಡಮ್. ಕೊನೆಯದು ನೀವು ಚೈಲ್ಡ್ ಲೇಬರ್ ಅಂತ ಹೇಳಿದ್ರೆ 1986 ಅಲ್ಲಿ ಜಾರಿಗೆ ಬಂದಿದೆ. ಮಕ್ಕಳ ಮೇಲೆ ನಡೆತಕ್ಕಂಥ ಲೈಂಗಿಕ ದೌರ್ಜನ್ಯ ಕುರಿತು ಮಾತಾಡೋದಾದ್ರೆ 2012 ಪೋಸ್ಕೋ ಆ್ಯಕ್ಟ್ ಜಾರಿಗೆ ಬಂದಿದೆ, ಮತ್ತೆ ಚೈಲ್ಡ್ ಮ್ಯಾರೇಜ್ ಸಂಬಂಧಪಟ್ಟಂತೆ 2006 ಕಾಯ್ದೆ ಜಾರಿಗೆ ಬಂದಿದೆ, ಮತ್ತೆ ಯಾವುದಾದ್ರೂ ಮಗುವಿನ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೀತಾ ಇದ್ರೆ ಸರ್ಕಾರ ಅದಕ್ಕೆ ಒಂದು ಹೆಲ್ಪ್ ಲೈನ್ ಮಾಡಿದೆ. ನೀವು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ವಿತಿನ್ 1 hour ಬಂದು ಮಗುವಿನ ರಕ್ಷಣೆ ಮಾಡ್ತಾರೆ. ಆ ಹೆಲ್ಪ್ ಲೈನ್ ನಂಬರು 1068. ಕಾಯ್ದೆಗಳಿದ್ದಾವೆ, ಜನ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಳ್ತಾ ಇಲ್ಲ, ಮತ್ತು ಗ್ರಾಮೀಣ ಭಾಗದಲ್ಲಿ ಇದು ಕೇಸ್ ರಾಜಿಗಳಾಗ್ತಿದ್ದಾವೆ ಮೇಡಮ್ ತುಂಬ ಜಾಸ್ತಿ. ಮೊದಲನೇದು ಕಂಪ್ಲೇಂಟು ಡಿಲೇ FIR ಆಗುತ್ತೆ, ಡಿಲೇ FIR ಆಗೋದ್ರಿಂದ ಅದು ಅಕ್ಯೂಸ್ ಫೇವರ್ ಆಗುತ್ತೆ, ಅಕ್ಯೂಸ್ ಫೇವರ್ ನಾವು ಅದು ಮುಂದೆ ಟ್ರಯಲ್ ಬಂದಾಗ ರಾಜಿ ಅಂದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತೀನಿ ಸರ್, ಈಗ ಪೊಲೀಸ್ ಸ್ಟೇಷನ್ ಎಲ್ಲ ಯಾವ ಥರ ಸರ್ ಕೇಸ್ಗಳು ಬರ್ತವೆ,
ಆಮೇಲೆ ಅವರವರೇ ಇತ್ಯರ್ಥ ಮಾಡ್ಕೋತಾರೆ, ಆಮೇಲೆ ಕೇಸೇ ಇಲ್ಲ ಅಂತಾಗುತ್ತೆ. ಈ ಥರದ್ದೆಲ್ಲ ಸಿಚುವೇಶನ್ಗಳನ್ನು ನೀವು ಖಂಡಿತ ಫೇಸ್ ಮಾಡಿರ್ತೀರಿ. ಕಠಿಣ ಕಾನೂನು ಜಾರಿಗೆ ತಂದು ಅವ್ರಿಗೆ ದೌರ್ಜನ್ಯ ಮಾಡಿದ್ರಿಗೆ ಶಿಕ್ಷೆ ಕೊಡಬೇಕು ಅಂದರೂ ಆಗಿರಲ್ವಲ್ಲ ಇಷ್ಟೋ ಸಂದರ್ಭದಲ್ಲಿ. ನೋಡಿ, ಅವರವ್ರದ್ದೇ ಕೆಲಸಗಳಿರ್ತವೆ. ಕೆಲಸನ ಅವರಿಗೆ ಈ ಥರ ಮಾಡಬೇಕಂತ ನಿಯಮ ಇರ್ತದೆ, ಅನಿಯಮಬದ್ಧವಾಗಿ ಅವ್ರ ಕೆಲಸ ಮಾಡಲೇಬೇಕು, ಅದರಲ್ಲಿ ಯಾವುದೇ ರಾಜಿ ಇಲ್ಲ. ಅದರಲ್ಲೂ ಈ ಥರ ಏನು, ಈಗ ಮಕ್ಕಳಾಗಲಿ ವೃದ್ಧರಾಗಲಿ ಇವರು ಹೆಲ್ಪ್ಲೆಸ್ ಪೀಪಲ್, ವೀಕರ್ ಏನೋ ಸೆಕ್ಷನ್. ಆಮೇಲೆ ಇವರಿಗೆ ಪ್ರತ್ಯೇಕವಾಗಿ ಕಾನೂನು ರಚಿಸೋದ್ರ ಜೊತೆಗೆ ಪೊಲೀಸಲ್ಲಿ ಇವರಿಗೆ ವಿಶೇಷವಾದಂಥ ಗಮನ ಕೊಡಬೇಕು ಅಂತಾನಿದೆ. ಈ ನಂದೇ ಉದಾಹರಣೆ ನಿಮ್ಗೆ ಕೊಡಬೇಕಾದ್ರೆ, ನಾವು ಒಂದು ಹೆಲ್ಪ್ಲೈನ್ ಮಾಡಿದ್ವಿ, ಈಗಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ 80s. ಓಕೆ, ನೈಬರ್ಹುಡ್ ವಾಚ್ ಅಂತ ಮಾಡಿ ಆ ಒಂದು ಬೀದಿ ಬೀದಿಯಲ್ಲೂ ನಾವು ಪೊಲೀಸರು ಕಳೆದು ಒಂದು ಸರ್ವೆ ಮಾಡಿಸ್ತಿದ್ವಿ. ಈಗ ತಾವು ಹೇಳಿದಾಗೆ ಮಕ್ಕಳು ಇರಲ್ಲ, ಒಂಟಿ ಅಜ್ಜಿನೋ ತಾತನೋ ಅಥವಾ ಅಜ್ಜಿ ತಾತನೋ ಇರ್ತಾರೆ, ಅವರಿಗೆ ಒಂದು ಮೆಡಿಸಿನ್ ತರಬೇಕಾದ್ರೂ ಕಷ್ಟನೇ. ಒಂದೊಂದು ಸರಿ ಸಂಜೆ ಆಗ್ಬಿಟ್ಟು ಮರ್ತುಬಿಟ್ಟು ಮೆಡಿಸಿನ್ ತರಲಿಲ್ಲ ಅಂದರೆ ಭಯ. ಆಗ ನಾವೇನು ಮಾಡಿದ್ವಿ, ಇಂಟ್ರೆಸ್ಟ್ ಮಾಡಿದ್ವಿ, ಈ ಸ್ಟ್ರೀಟಲ್ಲಿ ಈ ಬೀಟಲ್ಲಿ ಇಂತಿಂಥ ಪೊಲೀಸ್ ಇದ್ದಾರೆ, ಅವರಿಗೆ ಇಂತಿಂಥ ಎಷ್ಟೊಂದು ಸರ್ವೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಅದೊಂದು ಜನ ಇದ್ದಾರೆ ಅಂತ, ಅವರಿಗೆ ಅಟ್ಯಾಚ್ ಮಾಡ್ತಿದ್ವಿ. ಅವ್ರದ್ದು ಏನೇ ಇದ್ರೂ ಈ ಥರ ಏನೋ ಆವಾಗಾದರೆ ಕೆ ಇ ಬಿ ಬಿಲ್ ಕಟ್ಟಬೇಕು, ಎಲ್ಲಿ ಇವಾಗೆಲ್ಲ ಸ್ವಲ್ಪ ಫೆಸಿಲಿಟೀಸ್ ಇಂಪ್ರೂವ್ ಆಗಿದೆ, ಆ ಪ್ರಕಾರ ಅವ್ರಿಗೆ ಸಹಾಯ ಮಾಡಬೇಕು. ವಿಚಾರ ಮಾಡ್ದಂಗೆ ಆಗುತ್ತೆ, ಸಹಾಯ ಮಾಡ್ದಕ್ಕೆ ಇಬ್ಬರಲ್ಲಿ ಒಂದು ನಂಬಿಕೆ ಬರ್ತದೆ. ಏನಾದರೂ ಅಕ್ಕಪಕ್ಕದಲ್ಲಿ ಯಾರು ತೊಂದರೆ ಕೊಡೋದು ಅಥವಾ ಏನಾದರೂ ಬಂದು ಸುಳ್ಳು ಹೇಳ್ಕೊಂಡು ಅವರನ್ನ ಲಪ್ಟಾಯಿಸ್ಲಿಕ್ಕೆ, ಅವರಿಂದ ಏನಾದರೂ ಲಪ್ಟಾಯಿಸ್ಲಿಕ್ಕೆ ಹಣನ ಅಥವಾ ಇನ್ನೊಂದು ಮತ್ತೊಂದು ಅದನ್ನು ಕಾಪಾಡಲಿಕ್ಕೂ ಆಗುತ್ತೆ. ನಮ್ಮದು ರಕ್ಷಣೆ ಕೊಡೋದು ಇಲಾಖೆ ಪೊಲೀಸ್ ಅಂದರೆ ರಕ್ಷಿಸೋದು. ರಕ್ಷಿಸೋದು ಅಂದರೆ ಯಾರನ್ನ, ಜೀವನ ಫಸ್ಟು, ಆಮೇಲೆ ಆಸ್ತಿನ. ಇದು ಜೀವಗಳಲ್ಲ ಏನೇ ಇವು, ಅದರಲ್ಲೂ ಮಕ್ಕಳಂದರೆ ನಮ್ಮ ಮುಂದಿನ ಪ್ರಜೆಗಳಂತೀವಿ ನಾವು, ಮುಂದಿನ ಒಂದು ಸಂಪತ್ತು ನಮ್ಮ ನಾಡಿಂದು. ಆ ಸಂಪತ್ತನ್ನು ನಾವು ಸುಮ್ಮನೆ ಕ್ಯೂಟಿ ಬಿಸಾಕಿ ಬಿಡ್ಬೇಕೇನಾ, ಇಲ್ಲ ಅಂದರೆ ನೀವು ಹೇಗೆ ನೋಡಬೇಕು ಅವ್ರನ್ನ. ಅದಕ್ಕೆ ನಾನು ನಮ್ಮದೇ ಒಂದು ಉದಾಹರಣೆ ಕೊಡೋದಾದರೆ, ನಾವು ಅವರಿಗೆ ಎಲ್ಲ ಆ್ಯಕ್ಟಿವಿಟೀಸ್ ಏನು ಈಗ ಮಕ್ಕಳ ಕಲ್ಯಾಣ ಇಲಾಖೆ ಮಾಡೋದನ್ನು ನಾವು ಸೊತೆ ಸೊತೆ ದೋ ನಮ್ಮ ಒಂದು ಮೇಜರ್ ಜಾಬ್ ಅಲ್ಲದೇ ಇದ್ರೂ ಕೂಡ ನಾವು ಸಮಾಜದ ಜೊತೆ ಬೆರ್ಕೊಳ್ಬೇಕು ಮತ್ತು ಅವರ ಒಂದು ನಂಬಿಕೆಯನ್ನು ಬೆಳೆಸ್ಕೊಳ್ಬೇಕು. ಈ ಒಂದು ಇಬ್ಬರದ್ದು ಮಧ್ಯದಲ್ಲಿ ಒಂದು ಬಾಂಧವ್ಯ ಬರದೇ ಇದ್ದರೆ, ನಂಬಿಕೆ ಬರದೇ ಇದ್ದರೆ ವ್ಯವಸ್ಥೆ ಮೇಲೆ ಅವರು ನಂಬಲ್ಲ. ಏ ಪೊಲೀಸ್ ಅಂದರೆ ನೀವೇನು ಹೇಳಿದ್ರಿ, ರಾಜಿ ಮಾಡಿಸ್ತಾರೆ ಅವರು ಏನೋ ಬೇರೆ ಕಾರಣದಿಂದ ಅದನ್ನು ರಿಜಿಸ್ಟರ್ ಮಾಡಲ್ಲ ಹಾಗೆ ಅಂತಾರೆ, ಅಂಥವ್ರಿಗೆ ಶಿಕ್ಷೆ ಆಗಬೇಕು. ಯಾಕೆಂದರೆ ದೇ ಆರ್ ನಾಟ್ ಡಿಸರ್ವಿಂಗ್ ಟು ಬಿ ದೇರ್. ಆ ಅನ್ಡಿಸರ್ವ್ಡ್ ಎಲಿಮೆಂಟ್ಸ್ನ ವೀಡ್ ಔಟ್ ಮಾಡಬೇಕು. ಈಗ ಯಾವುದೋ ಒಂದು ಇತ್ತೀಚೆಗೆ ನಾನೊಂದು ಕೇಳಿದೆ ನಮ್ಮ ಯಾರೋ ಒಂದು ಸ್ನೇಹಿತರಿಗೆ, ಏನು ಅಂತ ಎಷ್ಟೋ ಡಿಮ್ಯಾಂಡ್ ಮಾಡಿದ್ದಾನೆ, ಕೊಡಲಿಲ್ಲ ಅಂದರೆ ಅವನು ಹೇಳ್ತಾನೆ ಎಷ್ಟೋ ನಾನು ರಾಜಿ ಮಾಡ್ಕೊಂಡು ಇಷ್ಟು ಕೊಡ್ತೀನಿ ಸರ್ ಅಂತ, ನಾನು ಎರಡನೇ ಮದುವೆ ಮಾಡ್ಕೊಬೇಕಂತಿದ್ದೀನಿ ಆ ಮುಯಿಗೆ ತಂದು ಹಾಕ್ಬಿಡು ಅಂತ ಹೇಳ್ತಾರೆ. ಸೀ ದಿ ಜೋಕ್ ಇಸ್ ನಾಟ್ ಎ ಜೋಕ್, ನನಗೆ ನೋವು ನೋವು ಆಯಿತು. ಯಾಕೆಂದ್ರೆ ನಾನು 37 ವರ್ಷ ಈ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ, ಎಲ್ಲ ಏನು ಆಯಾಮಗಳಲ್ಲಿ ಅಂದರೆ ಇಲ್ಲ ಒಂದು ಬರ್ತಕ್ಕಂಥ ಒಂದು ಕ್ಲಿಷ್ಟ ಪರಿಸ್ಥಿತಿಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ. ನೀವು ಹೇಳಿದರೆ ವೀರಪ್ಪನ ಆಪರೇಷನ್ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಎಲ್ಲ ಕಡೆ ಮಾಡಿದ್ದೀನಿ. ಹೊರ ದೇಶದಲ್ಲೂ ಕೂಡ ನಾನು 14 ತಿಂಗಳು 42 ದೇಶಗಳ ಪೊಲೀಸರ ಜೊತೆ ಕೆಲಸ ಮಾಡಿದ್ದೀನಿ. ಆಗ ನನಗೆ ಈ ಒಂದು ಕಾನೂನುಗಳ ಬಗ್ಗೆ, ಈ ಒಂದು ನಡವಳಿಕೆಗಳ ಬಗ್ಗೆ ಎಲ್ಲ ನಾವು ಪ್ರತಿ ದಿವಸ ಹ್ಯೂಮನ್ ರೈಟ್ಸ್ ಅಂದರೆ ಏನು, ಹ್ಯೂಮನ್ ರೈಟ್ಸಲ್ಲಿ ಯಾವುದೆಲ್ಲ ಆದ್ಯತೆಗಳು ಯಾರಿಗೆಲ್ಲ ಕೊಡಬೇಕಂತ ಇದು ಕೂಡ ಅದರಲ್ಲಿ ಬರ್ತದೆ. ಅದರ ವ್ಯವಸ್ಥೆ ಅಡಿಯಲ್ಲೇ ಇದೆಲ್ಲ ಕಾನೂನು ಕೂಡ ಮಾಡಿರೋದು. ಈ ಇದು ಯಾಕೆ ಬೇಕಂದರೆ, ಸಮಾಜ ಅಂದರೆ ಒಬ್ಬನಲ್ಲ, ಎಲ್ಲರೂ ಸೇರಿ ಸಮಾಜ. ಈ ಸಮಾಜದಲ್ಲಿ ಎಲ್ಲರೂ ಕ್ಷೇಮವಾಗಿದ್ದರೆ ಅದು ಒಂದು ವೆಲ್ಫೇರ್ ಸ್ಟೇಟ್ ಅಂತ ಹೇಳ್ತೀವಿ ನಾವು. ನಮ್ಮ ದೇಶ ಡೆಮೊಕ್ರೆಟಿಕ್ ಅಷ್ಟೇ ಅಲ್ಲ, ವೆಲ್ಫೇರ್ ಸ್ಟೇಟ್ ಇದು. ಇದು ಯಾವುದೇ ಒಬ್ಬನಿಗೆ ದೇಶ ಇಲ್ಲ ಅಥವಾ ಒಬ್ಬ ರಾಜನಿಗೆ ದೇಶ ಇಲ್ಲ, ಎಲ್ಲರದು ಸಮಾನವಾದಂಥ ಹಕ್ಕಿದೆ. ಆಗಿದ್ದ ಮೇಲೆ ನಮ್ಮ ಸುಸಂಸ್ಕೃತರು ನಮ್ಮ ರಾಜ್ಯದ ಜನ ಅಂತ ಹೇಳಬೇಕಾದ್ರೆ ಆ ಸಂಸ್ಕೃತಿಯನ್ನು ನಾವು ಜೋಪಾನ ಮಾಡಬೇಕಷ್ಟೇ ಅಲ್ಲ ಬೆಳೆಸಬೇಕು. ಅದರಲ್ಲಿ ಪ್ರತಿಯೊಬ್ಬರಲ್ಲೂ ಬರಬೇಕು, ಆಗ ಅಪರಾಧಗಳು ತನ್ನ ಸ್ಥಾನ ಕಮ್ಮಿ ಆಗ್ತವೆ. ನಾನು ಅದಕ್ಕೆ ಹೇಳಿದೆ, ಇದೆಲ್ಲ ನಡೀತಾ ಇತ್ತು ಯಾವಾಗ, ಜಾಯಿಂಟ್ ಫ್ಯಾಮಿಲಿ ಇದ್ದಾಗ. ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಯಾಕೆ ಎಲ್ಲ ಬರ್ತಾ ಇತ್ತು ಅಂತ ಹೇಳಿದ್ರೆ, ನಾನು ಮುದುಕ ಮುದುಕಿ ಉದಾಹರಣೆ ಕೊಟ್ಟೆ ನಿಮಗೆ, ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಏನು, ಲೈಫ್ ಎಕ್ಸ್ಪೀರಿಯೆನ್ಸು ನೀವು ಶಾಲೆಯಲ್ಲಿ ಕಲೀಲಿಕ್ಕೆ ಸಾಧ್ಯನಾ ಅದು, ಅಥವಾ ಕಾಸು ಕೊಟ್ಟು ಅಂಗಡಿಯಲ್ಲಿ ತರಲಿಕ್ಕೆ ಆಗುತ್ತೇನಾ? ನೀವೇನೋ ಹೇಳಿದ್ರೆ ಇಂಥದ್ದೆಲ್ಲ ಪಾಠಶಾಲೆಗಳು ಓಪನ್, ಸಿ ಇಸ್ ಆಲ್ ಚೋಸ್
ನಮಗೆ ಒಂಥರ ನಾವು ಬ್ಯಾಂಕ್ರಪ್ಟ್ ಆಗಿಬಿಟ್ಟಿದ್ದೀವಿ ನೋಡಿ, ವ್ಯಾಲ್ಯೂಸ್ ಬಗ್ಗೆ, ಹೌದು, ಜವಾಬ್ದಾರಿಗಳ ಬಗ್ಗೆ. ಆ ಬ್ಯಾಂಕ್ರಪ್ಸಿ ಹ್ಯಾಸ್ ಕಾಸ್ ದೀಸ್ ಥಿಂಗ್ಸ್. ಆದ್ದರಿಂದ ಇದನ್ನ ರಿಕೂಪ್ ಮಾಡ್ಕೋಬೇಕಾದ್ರೆ ಒಂದೇ ಒಂದು ಕಾರಣ, 8 ಅವರು ನೀನು ಸರ್ಕಾರದ ಕೆಲಸ ಮಾಡು ಅಥವಾ ನಿನ್ನೆಲ್ಲೇ ಒಂದು ಇಲಾಖೆಯಲ್ಲಿ ಕೆಲಸ ಮಾಡು. ರೆಸ್ಟ್ ಈಸ್ ಯುವರ್ ಲೈಫ್, ಯುವರ್ ಟೈಮ್. ನಾನು ಒಂದು ಸಾರಿ UNನಲ್ಲಿ ಕೆಲಸ ಮಾಡುವಾಗ ನನಗೆ ನಮ್ಮದೆಲ್ಲ ಇಂಡಿಯನ್ಸ್ ಸ್ವಲ್ಪ ವರ್ಕ್ ಆಲಿಕ್ ಅಲ್ಲ, ನಾವು ಸ್ವಲ್ಪ ಐ ವಾಸ್ ಹೆಡ್ಡಿಂಗ್ ಆಲ್ಮೋಸ್ಟ್ ಹಾಫ್ ಆಫ್ ದಿ ಕಂಟ್ರಿಯಲ್ಲಿ. ಆವಾಗ ನಾನು ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಬೇಕಾಗತ್ತೆ, ಯಾಕಂದರೆ ಎಲ್ಲ ಕನ್ಸಲ್ಟೇಟ್ ಮಾಡಿ ಹೋಗಬೇಕು, ಎಲ್ಲ ಯಾರು ಅವ್ರಿಗೆ ಇವರಿಗೆ ರಿಪೋರ್ಟ್ ಕೊಡೋದೆಲ್ಲ ಇರ್ತದೆ, ಏನು ಕೆಲಸ ತೆಗೆಯೋದು ಇರ್ತದೆ, ಎಲ್ಲ ಇರ್ತದೆ. ಹಾಗೆ ನೋಡಿದಾಗ ನನಗೆ ಜರ್ಮನ್ ಕೊಲೀಗ್ ಒಬ್ಬ ಹೇಳ್ತಿದ್ದ, ಏ ರಾಜ ಇಟ್ಸ್ ಟೈಮ್ ಕಮ್ ಲೆಟ್ಸ್ ಗೋ ಅಂತ. ಯಾಕೋ ಅಂದರೆ ಇಷ್ಟೊತ್ತು ಮಾಡಿದ್ದೀನಿ ನೀವು ಏನು ಕೆಲಸ, ಆಫ್ಟರ್ ದಿಸ್ ಇಸ್ ಅವರ್ ಟೈಮ್ ಕಮ್ ಲೆಟ್ಸ್ ಗೋ ಅಂತ. ಲೇಟಾಗಿ ಅರ್ಥ ಆಯ್ತದು. ಆದರೆ ಅಲ್ಲಿ ಅವ್ರು ಶುರುವಿಂದನೇ ಹಾಗೆ ಮಾಡ್ತಾರೆ. ನೀವು ಯಾವುದೇ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅದರಲ್ಲೂ ಡೆವಲಪ್ಡ್ ಕಂಟ್ರೀಸಲ್ಲಿ ನೋಡಿ, 18ವರೆಗೂ ಮಕ್ಕಳನ್ನು ಇಟ್ಕೊಳ್ತಾರೆ ಜೊತೆ, ಒಬ್ಬರ ಇಬ್ಬರೇ ಇರ್ತಾರೆ ಅವರಿಗೆ. ಹಾಗಾಗಿ ಮಕ್ಕಳನ್ನು ಜೊತೆಲಿ ಇಟ್ಕೊಳ್ತಾರೆ, 18 ಆದಮೇಲೆ ಮಕ್ಕಳನ್ನು ಹೊರಗಡೆ ಹಾಕ್ತಾರೆ. ನಿಮಗೆ 18 ಅಲ್ಲ, 40 ಆದರೂ ಅವ್ನ ಮಕ್ಕ ಕೆಲವರು ಇದ್ದಾರೆ ಅವನ ಜೊತೆಲೇ ಇರಬೇಕು 40 ಆದ್ರೂ. ಶ್ರೀ ಅವನ 40 ಅಷ್ಟೊತ್ತಿಗೆ ನಮ್ಮ ಲೈಫ್ ಮುಗಿದೋಗಿರುತ್ತೆ. ಯಾವಾಗ ಅವನು ಪ್ರೊಆಕ್ಟಿವ್ ಆಗ್ತಾನೆ, ಯಾವಾಗ ಅವನ ಲೈಫ್ ಬಿಲ್ಡ್ ಮಾಡ್ಕೊಳ್ತಾನೆ, ಯಾವಾಗ ಅವನು ಸತ್ಪ್ರಜೆ ಆಗ್ತಾನೆ ಹೇಳಿ. ಅಲ್ಲಿ ತನಕ 18 ತನಕ ನೀನು ಅವನ್ನ ಏನು ಮಾಡಬೇಕು ಬೇಡಬೇಕು ಅನ್ನೋದನ್ನು ನೀನು ಹೇಳ್ಕೊಟ್ಟಿದ್ರೆ ಆಚೆ ಹಾಕಿದ್ರು ಅವ್ನು ಬದುಕ್ತಾನೆ. ರೈಟ್ ಸರ್, ಮಾತಾಡ್ತೀನಿ. ಪ್ರಸನ್ನ ಸರ್, ನೀವು ಹೇಳಬೇಕು, ಇದಾಗುತ್ತಾ ಇಲ್ವೋ ಗೊತ್ತಿಲ್ಲ, ಒಂದು ಆಶಾಭಾವನೆಯಿಂದ ಈ ಪ್ರಶ್ನೆನ ಕೇಳ್ತಿರೋದು. ಈ ತಪ್ಪು ಮಾಡಿದ್ರೆ ಈ ಶಿಕ್ಷೆ, ಅಥವಾ ಹೆಣ್ಣು ಮಕ್ಕಳಿಗೋ ಮತ್ತೊಂದು ಏನಾದರೂ ತೊಂದರೆ ಮಾಡಿದ್ರೆ ಈ ಶಿಕ್ಷೆ ಅನ್ನೋ ಕಠಿಣ ಕಾನೂನಿಗೆ ಹೆದರ್ಕೊಂಡು ಮಾನವೀಯ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕಾ? ಈ ದೌರ್ಜನ್ಯಗಳೇ ಆಗದ ರೀತಿಯಲ್ಲಿ ನಮ್ಮ ಬದುಕೋದಕ್ಕೆ ಸಾಧ್ಯ ಇಲ್ವಾ? ಎಲ್ಲಿ ಎಡವುತ್ತಿದ್ದೀವಿ ಸರ್? ಖಂಡಿತ ಸಾಧ್ಯ ಇದೆ. ಇದು ಎಲ್ಲಿಂದ ಶುರು ಆಗ್ಬೇಕು ಅಂದ್ರೆ ಕುಟುಂಬದಲ್ಲೇ ಶುರು ಆಗ್ಬೇಕು. ಯಾಕೆ ಹೇಳಿದ್ರೆ, ನಾನು ಒಂದು ಪಾಯಿಂಟ್ ಅವಾಗಲೇ ರೈಸ್ ಮಾಡಿದ್ದು, ಲಿಂಗ ತಾರತಮ್ಯ ಅಂತ. ನಾನ್ ಬೆಳೆಸೋ ರೀತಿನೇ ಹೀಗಿದೆ. ನಾವು ಎಲ್ಲೋದ್ರೂ ಹೆಣ್ಮಗುವನ್ನು ನೀನು ರಕ್ಷಿತ, ನೀನ್ ಸುರಕ್ಷಿತವಾಗಿರ್ಬೇಕು, ನಿನ್ ಜವಾಬ್ದಾರಿ, ನಿನ್ನ ನೀನ್ ಕಾಪಾಡ್ಕೋಬೇಕು ಅಂತ ಹೇಳ್ಕೊಡ್ತಿದ್ವಿ. ಎಲ್ಲೂ ಗಂಡ್ ಮಕ್ಳಿಗೆ ನೀನ್ ಹೆಣ್ಮಗು ಜೊತೆ ಹೇಗ್ ವರ್ತಿಸ್ಬೇಕು ಅಂತ ಹೇಳ್ಕೊಡ್ತಿಲ್ಲ. ಅಲ್ಟಿಮೇಟ್ ಸೂಪರ್. ಹೆಣ್ಮಕ್ಳಿಗೆ ನಾವು ಜಾಸ್ತಿ ಓದ್ಕೊಟ್ಟು ಅವ್ರಿಗೆ ಆರೋಗ್ಯ ಇತ್ಯಾದಿ ಇತ್ಯಾದಿಗಳು, ನಿನ್ ಮಾನ ಹೋಗ್ಬಿಡುತ್ತೆ, ನಿನ್ ಮರ್ಯಾದೆ ಹೋಗ್ಬಿಡುತ್ತೆ, ಆತರ ಹೇಳ್ತಿದೆ ಹೊರತು ನಿನ್ ಗಂಡಗೂ ಮರ್ಯಾದೆ ಹೋಗುತ್ತೆ, ನಿಂದು ಮರ್ಯಾದೆ ಹೋಗುತ್ತಪ್ಪ, ನೀನು ಸಮಾಜದಲ್ಲಿ ಕೆಳಗ್ ಬಿದ್ದೋಗ್ತೀಯಾ. ಇದು ನಾವು ಹೇಳ್ಕೊಡಕ್ ಸ್ಟಾರ್ಟ್ ಮಾಡಬೇಕು. ಏನನ್ನ ಹೆಣ್ಮಕ್ಳನ್ನ ನಾವು ಕಲಿಸ್ತಿದೀವೋ ಅದೇ ತರ ಗಂಡ್ ಮಕ್ಳಿಗೂ ಕಲಿಸಿದಾಗ ಬಹುಶಃ ನಾವು ಸ್ವಲ್ಪ ಮಟ್ಟಿಗೆ ಈ ಅವ್ರ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯಗಳನ್ನ ತಡೆ ಹಿಡಿಬಹುದು ಅಂತ. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಎರಡನೇ ವಿಷಯ, ಈಗ ನನ್ನ ಜೊತೆಗಿರೋರು ಕೆಲವರೆಲ್ಲ ಹೇಳ್ತಾ ಇದ್ರು, ಇಂದಿನ ಮಕ್ಕಳನ್ನ ನಾಳಿನ ಪ್ರಜೆಗಳು ಅಂತ ದಯವಿಟ್ಟು ಹೇಳ್ಬೇಡಿ. ಇಂದಿನ ಮಕ್ಕಳು ಇಂದಿನದೇ ಪ್ರಜೆಗಳು. ನಾವೇನಾದ್ರೂ ಅವ್ರ ನಾಳೆ ಅಂತ ಹೇಳಿದ್ರೆ ನಾವು ಅವ್ರ ಬಗ್ಗೆ ಯೋಚನೆ ಮಾಡೋದು ನಾಳೆನೇ ಆಗುತ್ತೆ. ನೋಡಿ, ನಮ್ಮ ಸಂವಿಧಾನ ಹೇಳಿದೆ, Section 5 ಸಂವಿಧಾನ ಈ ದೇಶದ ಪ್ರಜೆ ಅಂದ್ರೆ ಯಾರು ಅಂತ ಡಿಫೈನ್ ಮಾಡಿದೆ. ಯಾರೆಲ್ಲ ಈ ದೇಶದಲ್ಲಿ ಹುಟ್ಟುತ್ತಾರೋ ಅವರೆಲ್ಲ ಈ ದೇಶದ ಪ್ರಜೆಗಳು. ಹಾಗಾದ್ರೆ ನಮ್ಮ ಮಕ್ಕಳು ಈ ದೇಶದಲ್ಲಿ ಹುಟ್ಟಲಿಲ್ವೇ? ಪ್ರಜೆ ಆಗಕ್ಕೆ ಏನ್ ಬೇಕು ಅರ್ಹತೆ? ಈ ದೇಶದಲ್ಲಿ ಹುಟ್ಟಿದ್ರೆ ಸಾಕು. ಹಾಗಾಗಿ ನಾವು ಆ ಒಂದು ಘೋಷಣೆ ಏನಿದೆ, ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು, ಅದನ್ನೇ ಬದಲಾಯಿಸಬೇಕು. ಅವರು ಸರ್ಕಾರದಲ್ಲಿ ಆದ್ಯತೆ ಇರತಕ್ಕಂಥ ವಿಷಯ ಆಗಬೇಕು. ಒಂದು ಮಗು ಕೂಡ ಈಗ ಯಾವ್ದು, ಈಗ ಮಕ್ಕಳ ಅಭಿವೃದ್ಧಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಿದೆ, ಯಾಕೆ ಮಕ್ಕಳಿಗೆ ಸಪರೇಟ್ ಆಗಿ ಒಂದು ಈ ಇಲಾಖೆ ಬೇಡ? ನಮ್ಮಲ್ಲಿ 38% ಮಕ್ಕಳಿದ್ದಾರೆ, 0-18 ಇರೋ 38% ಇದಾರೆ ಈಗಿನ ಜನಸಂಖ್ಯೆಯಲ್ಲಿ. ಅವ್ರನ್ನ ನಾವು ಮಹಿಳೆಯರ ಜೊತೆಗೆ ಅಟ್ಯಾಚ್ ಮಾಡ್ತೀವಿ, ಯಾಕಂದ್ರೆ ನಮ್ಮ ಆಲೋಚನೆ ಹೀಗೆ ಇದೆ, ಅವ್ರು ಯಾವಾಗಲೂ ಮಹಿಳೆಯರ ಜೊತೆಗೆ ತಾಯಿಯ ಜೊತೆಗೆ ಹೊಂದ್ಕೊಂಡೇ ಇರ್ತಾರೆ ಅಂತ. ಈಗ ಸಾರ್ ಹೇಳ್ತಿದ್ರು 0-18 ಬೇರೆ ದೇಶಗಳ ನಮ್ಮ ದೇಶದಲ್ಲೂ ಸರ್ಕಾರಗಳು ಜವಾಬ್ದಾರಿಯುತ ನೋಡ್ಕೊಳ್ಳೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಅವರಿಗೆ ಸಂಬಂಧಪಟ್ಟ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಲ್ಲಿ 0-18 ಮಕ್ಕಳನ್ನು ಹೇಗೆ ನೋಡ್ಕೋಬೇಕು, ಅವ್ರ ಒಂದ್ ವೇಳೆ ಕಾನೂನಿನ ಸಂಘರ್ಷಕ್ಕೊಳಗಾದ್ರೆ ಅವಾಗ ಏನ್ ಮಾಡ್ಬೇಕು, ಅವ್ರೇನಾರ ಪೋಷಣೆ ಮತ್ತು ರಕ್ಷಣೆ ಅಗತ್ಯತೆ ಬಿದ್ರೆ ಏನ್ ಮಾಡ್ಬೇಕು, ಒಂದ್ ಮಗುಗೆ ತಂದೆ ತಾಯಿನೇ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಅವ್ರಿಗೆ ಹೇಗೆ ದತ್ತು ಪ್ರೊಸೆಸ್ ಮಾಡಿ ಅವರನ್ನು ಒಂದು ಕುಟುಂಬದೊಳಗಡೆ ಸೇರಿಸ್ಬೇಕು? ಯಾಕೆ ಕುಟುಂಬ ಕುಟುಂಬ ಪದೇ ಪದೇ ಬರುತ್ತೆ ಅಂದ್ರೆ, ಈ ಮೌಲ್ಯಗಳನ್ನ ನಾವೇನ್ ಮಾತಾಡ್ತಿದೀವಿ, ಈ ಮೌಲ್ಯಗಳನ್ನ ಕೊಡ್ಬೇಕಾಗಿರೋದೇ ಕುಟುಂಬ. ಗೆಳೆಯರು ಒಬ್ರು ಎತ್ತಿದ್ರು ವಸತಿ ಶಾಲೆಗಳು ಯಾಕೆ ಬೇಕು ಅಂತ, ವಸತಿ ಶಾಲೆಗಳಿಗೆ ಡಿಮ್ಯಾಂಡ್ ಮಾಡಿರೋರು ಯಾರು? ನಾವು ಕುಟುಂಬದ ಮುಖ್ಯ ಅಂಗವಾದ ತಂದೆ ತಾಯಿಗಳೇ. 10th class ಪಾಸ್ ಮಾಡ್ದ ನಿಮ್ ಹುಡುಗ ಅಂತಂದ್ರೆ, ಏ ಅವ್ನ ಮನೇಲಿ ಇಟ್ಕೊಂಡು ಹಾಳಾಗ ಹೋಗ್ತಾನೆ, ತಗೊಂಡೋಗಲ್ಲ ಹಾಕು ಅಂತ. ಅದೊಂದು ಜೈಲ್ ಇದ್ದಂಗೆ. ನನ್ ಪ್ರಕಾರ ವಸತಿ ಶಾಲೆಗಳು ಒಂಥರ ಜೈಲ್. ಅಲ್ಲಿ ಯಾವ ಸ್ವತಂತ್ರನೂ ಇರಲ್ಲ, ಅವ್ರು ಯಾವುದೇ ಹೊರಗಿನ ಪ್ರಪಂಚ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹಪ್ಪಳ ತಿನ್ಬೇಕಂತಂದ್ರೆ ಪರ್ಮಿಷನ್ ತಗೋಬೇಕು ಅವರು. ನಮ್ಮ ಮನೆಯಲ್ಲಿ ಹಪ್ಪಳ ಎಷ್ಟು ಬೇಕಾದ್ರೂ ತಿನ್ಬೋದಲ್ಲ.
ಯಾಕೆ ಇದು ವೃದ್ಧರು ಮತ್ತು ಮಹಿಳೆ ಮಕ್ಕಳ ಬಗ್ಗೆ ನಾವೇನ್ ಮಾತಾಡ್ತಿದ್ವಿ ಎರಡು ತುಂಬಾ ಲಿಂಕ್ ಇರೋದು. ನೀವು ಆರಂಭದಲ್ಲಿ ಒಂದ್ ಕತೆ ಹೇಳಿದ್ರಿ, ನೀನ್ ನನಗ್ ಸಿಲ್ವರ್ ತಟ್ಟೆ ಕೊಡ್ತಿದ್ಯಾ, ನಾನ್ ನಿಂಗೆ ಸಿಲ್ವರ್ ತಟ್ಟೆ ಕೊಡ್ತೀನಿ. ಸಿಲ್ವರ್ ಅಲ್ಲ ಸರ್, ವಸತಿ ಶಾಲೆ ಕಲ್ಸಿದ್ದೆ ಅದು. ನಾವು ಜೊತೆಗೆ ಇಟ್ಕೊಂಡು ನೋಡಿ, ಯಾರನ್ನಾದ್ರೂ ಕೇಳಿ ಮೇಡಮ್, ಪೇರೆಂಟ್ಸ್ ನ ಯಾರನ್ನೇ ಕೇಳಿ, ನನ್ ಮಗ ನನ್ನಂಗ ಆಗ್ಬಾರ್ದು ಅಂತಾರೆ. ಯಾಕೆ ನೀನ್ ಕಳ್ತನ ಮಾಡಿದ್ಯಾ, ಮೋಸ ಮಾಡಿದ್ಯಾ, ಅನ್ಯಾಯ ಮಾಡಿದ್ಯಾ, ಏನಿಲ್ವಲ್ಲ, ನಿಮ್ ಮಗು ನಿಮ್ಮಾಗ ಯಾಕೆ ಆಗ್ಬಾರ್ದು, ನೀನ್ ಯಾರಿಗೂ ದೌರ್ಜನ್ಯ ಮಾಡಿಲ್ಲ, ನೀನ್ ತುಂಬಾ ಒಳ್ಳೆಯವನು, ಆಗಿದ್ಮೇಲೆ ನನ್ ಮಗು ನನ್ನಾಗ ಯಾಕೆ ಆಗ್ಬಾರ್ದು. ಅಂದ್ರೆ ಈ ಮೌಲ್ಯಗಳು ಬರ್ಬೇಕಾಗಿರೋದು ಕುಟುಂಬದಲ್ಲಿಯೇ. ಎಲ್ಲರೂ ಉದಾಹರಣೆ ಕೊಟ್ಟಿದ್ದಾರೆ, ನಮ್ಮ ಕುಟುಂಬಗಳು ಇವತ್ತು ಚಿಕ್ಕದಾಗಿದೆ, ಎಲ್ಲರೂ ಹಣದ ಹಿಂದೆ ಬಿದ್ದಿದೀವಿ, ನಾವೇ ಮೌಲ್ಯಗಳನ್ನ ಕಳ್ಕೊಂಡಿದೀವಿ, ಇನ್ನೆಲ್ಲಿಂದ ನಮ್ಮ ಮಕ್ಕಳಿಗೆ ಮೌಲ್ಯ ಬರಕ್ ಸಾಧ್ಯ? ಹಾಗಾಗಿ ನಾವು ಕುಟುಂಬವನ್ನ ಬಲಪಡಿಸಬೇಕಿದೆ. ಗೆಳೆಯರು ಹೇಳಿದಂಗೆ ಈಗ ಈಗ ನಾವು ಚೆನ್ನಾಗಿ ದೊಡ್ಡವ್ರಿಗೂ ಒಂದು ಸಣ್ಣ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕಡೆ ಪಕ್ಷ ಕಡೆಗಾಲದಲ್ಲಿ ಅವ್ರಿಗೆ ಏನು ಹಬ್ಬಬ್ಬ ಅಂದ್ರೆ ಕೇಳ್ತಾರೆ, ಒಂದು ಸಮಯ ಮೂರು ಹೊತ್ತು ಊಟ. ವಿಶೇಷವಾಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಸರ್, ಈಗ 50 ಕ್ರಾಸ್ಡ್ ಇದ್ದವ್ರಿಗೆ, ಅವರಿಗೆ ಎದುರಿಗಿದ್ದವರು ಲಿಸ್ನಿಂಗ್ ಕೆಪಾಸಿಟಿ ಚೆನ್ನಾಗಿದ್ರೆ ಸರ್, ಅವರು ಹೇಳಿದ್ದನ್ನು 28 ಸತಿ ಹೇಳ್ತಾರೆ. ನಾವು ಕೇಳಿಸ್ಕೋಬೇಕಷ್ಟೇ ಅವ್ರು ಎಕ್ಸ್ಪೆಕ್ಟ್ ಮಾಡೋದನ್ನ. ಹೌದು ಹೌದು, ಆ ಸಮಯ ನಾವು ಮಕ್ಕಳನ್ನ ಕೇಳಿಸ್ಕೊಂಡಿಲ್ವಲ್ಲ ಮೇಡಮ್. ಈಗ ನನ್ಗೆ 50 ವರ್ಷ, ನಾನ್ ನನ್ನ ಮಗುನ ನನ್ನ ಜೊತೆಲಿ ಇಟ್ಕೊಂಡು ಕೇಳಿಸ್ಕೊಂಡಿದ್ರೆ ಅವನು ಕೇಳಿಸ್ಕೊಳ್ಳೋನು. ಕೇಳಿಸ್ಕೊಳ್ಳೋದನ್ನ ನಾವು ಹೇಳ್ಕೊಡ್ತಿಲ್ಲ, ಅದೇ ಸಮಸ್ಯೆ ನಮ್ಗೆ ಆಗಿರೋದು. ಹಾಗಾಗಿ ಬಹಳ ಕಠಿಣವಾದ ಕಾನೂನುಗಳಿದೆ ನಮ್ಮ ದೇಶದಲ್ಲಿ, ಜಾರಿ ಮಾಡುವಕ್ಕೆ ವ್ಯವಸ್ಥೆನೂ ಇದೆ. ವ್ಯವಸ್ಥೆಯಲ್ಲಿ ಇರೋರು ಮಕ್ಕಳನ್ನ ಕಡೆಗಣಿಸ್ತಿದ್ದಾರೆ, ಯಾಕೆಂದ್ರೆ ಮಕ್ಕಳು ಬಲಾಢ್ಯರಲ್ಲ, ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ, ಅವರು ಅದನ್ನ ಎಲ್ಲೋ ಒಂದ್ ಕಡೆ ಪ್ರತಿರೋಧಿಸಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಮಕ್ಕಳು ಬೇಗ ದೌರ್ಜನ್ಯಕ್ಕೆ ಒಳಗಾಗ್ತಾರೆ, ಹಿಂಸೆ ಒಳಗಾಗ್ತಾರೆ, ತೊಂದರೆ ಒಳಗಾಗ್ತಾರೆ. ಏನೇ ನಡೀಲಿ, ಒಂದು ಯುದ್ಧ ನಡೀಲಿ, ಒಂದ್ ಸಮಾಜದಲ್ಲಿ ಯಾವ್ದೋ ಒಂದು ಒಂದ್ ಸ್ಟ್ರೈಕ್ ಆಗಿದೆ, ಏನೋ ಬಸ್ ಎಲ್ಲ ನಿಂತೋಗ್ಬಿಟ್ಟು ಅಂದ್ರೆ ಶಾಲೆಯಲ್ಲಿ ಇರ್ತಾರೆ ಮಕ್ಕಳು, ಸಡನ್ ಆಗಿ ಆಚೆಗೆ ಬರ್ಬೇಕು, ಏನ್ ಮಾಡ್ಬೇಕು? ನಾವು ಯಾವ್ದೇ ಅರಿವಿಲ್ದೇನೆ ದೊಡ್ಡವ್ರ ತೀರ್ಮಾನ ತಗೋತಿದೀವಿ, ಆದ್ರೆ ಮಕ್ಕಳ ಮೇಲೆ ಅದೇನ್ ಪರಿಣಾಮ ಆಗುತ್ತೆ ಗೊತ್ತಿಲ್ಲ. ನೋಡಿ, ಮಕ್ಕಳಿಗೆ ವಿಶ್ವಸಂಸ್ಥೆಯಿಂದ ಮಕ್ಕಳ ಹಕ್ಕುಗಳ ಒಡಂಬಡಿಕೆ 1989 ಅಂತಾರಾಷ್ಟ್ರೀಯ ಕಾನೂನು ಇದೆ, ಎಲ್ಲಾ ದೇಶಗಳು ಇದಕ್ಕೆ ಸೈನ್ ಮಾಡಿದ್ದಾರೆ. ನೋಡಿ, ಅವರು ಅದರಲ್ಲಿ ಭಾಗವಹಿಸುವ ಹಕ್ಕು ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ ಮಗುನು ಎಲ್ಲ ವಿಷಯದಲ್ಲಿ ಭಾಗವಹಿಸಬೇಕು ಅಂತ, ಮಗುಗೆ ಪ್ರಶ್ನೆ ಕೇಳಕ್ಕೆ, ಮಾತಾಡಕ್ಕೆ, ಕಾನೂನಿನ ರಚನೆ ಮಾಡುವಾಗ ಅದರ ಅಭಿಪ್ರಾಯವನ್ನು ಕೇಳೋದಿಕ್ಕೆ. ಯಾವಾಗ ನಾವು ಬೇರೆಯವ್ರ ಮಾತು ಕೇಳಿಸ್ಕೊಳಕ್ ಶುರು ಮಾಡ್ತೀವಿ, ನಮ್ ಜೀವನ ಸೊಗಸಾಗುತ್ತೆ, ನಾವು ನೀತಿವಂತರಾಗ್ತೀವಿ ಅನ್ನೋದು ನನ್ನ ಭಾವನೆ. ಸೂಪರ್ ಸರ್, ಸೂಪರ್. ಈ ಭಾಗವಹಿಸುವ ಹಕ್ಕು ಹೇಗೆ ಅಂತ ಹೇಳಿದ್ರೆ, ಈಗ ನೋಡಿ, ಮಕ್ಕಳ ಗ್ರಾಮ ಪಂಚಾಯತಿ ಅಂತ ಮಾಡ್ಬೇಕು, ಎಷ್ಟು ಮಟ್ಟಿಗೆ ಜಾರಿ ಮಾಡ್ತಾರೆ, 4 ಬ್ಯಾನರ್ ಹಾಕಿ ಒಂದೇ ದಿನ ಎಲ್ಲ ಮುಗಿಸಾಕ್ತಾರೆ, ಮಹಿಳೆಯರು ಮಕ್ಕಳು ಎಲ್ಲರದು ಒಟ್ಟಿಗೆ. ಪ್ರತಿ ಗ್ರಾಮ ಸಭೆಯಲ್ಲಿ, ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣಾ ಸಮಿತಿ ಅಂತ ಇರಬೇಕು ಅಂತಿದೆ. ಇರುತ್ತೆ ನೆಪ ಮಾತ್ರಕ್ಕೆ, ಬಟ್ ಅದು ನಿಜವಾಗಿ ಜಾರಿಗೆ ಬಂದ್ರೆ ಈ ತರದ ದೌರ್ಜನ್ಯಗಳನ್ನ ಹಳ್ಳಿ ಮಟ್ಟದಲ್ಲೇ ನಾವು ತಡೆಯಕ್ ಸಾಧ್ಯತೆ ಇದೆ. ಸಮಾಜದಲ್ಲಿ ನಾವು ಒಳ್ಳೆ ಸಮಾಜವನ್ನ ಸೃಷ್ಟಿ ಮಾಡಕ್ ಸಾಧ್ಯತೆ ಇದೆ ಅಂತ. ಖಂಡಿತ ಸರ್. ಮತ್ತೆ ಇನ್ನೊಂದು, ಈ ಮಕ್ಕಳು ಏನೇ ದೌರ್ಜನ್ಯ ಆದ್ರೆ 10, 9, 8 ಒಂದು ಮಕ್ಕಳ ಸಹಾಯವಾಣಿ ಇದೆ, ದಯಮಾಡಿ ಯಾವುದೇ ಮಗು ಯಾವುದೇ ಕ್ಷಣದಲ್ಲಿ ಕರೆ ಮಾಡಬಹುದು. ಅವ್ರು ತೊಂದರೆ ಆಗ್ತಿದ್ರೆ ಪ್ರತಿ ಜಿಲ್ಲೆಯಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಅಂತಿದೆ, ಅವರು ನೇರವಾಗಿ ಅಲ್ಲಿ ಹೋಗ್ಬೋದು, ಅಥವಾ ಬೇರೆಯವ್ರ ಸಹಾಯದಿಂದ ಅಲ್ಲಿ ಹೋಗ್ಬೋದು, ಮುಟ್ಬಹುದು. ಈಗೆಲ್ಲ ಪೊಲೀಸರು ಕೂಡ 112 ಅಂತ ಹೊಸ ನಂಬರ್ನ ಎಲ್ಲ ನಂಬರ್ ಮರ್ಜ್ ಮಾಡಿ ಸೇರಿಸ್ಕೊಂಡಿದ್ದಾರೆ, ಅದರಿಂದ ಕಾಲ್ ಮಾಡಬಹುದು. ಎಷ್ಟು ಜನಕ್ಕೆ ನಾವು ನೋಡಿ, ನಮ್ ಜೊತೆ ಇರೋನು ಒಬ್ರು ಪೊಲೀಸ್ ಅಧಿಕಾರಿ ಇದ್ದಾರೆ, ಬೇರೆಯವ್ರು ಯಾರಾದ್ರೂ 112 ಸಹಾಯ ಕೇಳಿದಾರ? ನಾವು ಕೇಳಿದ್, ನೀವು ಕೇಳಿದಿರಾ? ನಾವು ಬಳಸೋದೇ ಇಲ್ಲ. ಅದ್ರ ಬಗ್ಗೆ ಹೆಚ್ಚೆಚ್ಚು ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ, ದೊಡ್ಡವ್ರಿಗೂ ಕೂಡ, ಹಿರಿಯರಿಗೂ ಕೂಡ. ಯಾರು ವೃದ್ಧರಿದ್ದಾರೆ, ಯಾರು ತಂದೆ ತಾಯಿಯಿಂದ ಅನ್ಯಾಯ, ಮೊನ್ನೆ ಹೈಕೋರ್ಟಿಂದ ಒಂದು ಆದೇಶ ಬಂದಿತ್ತು, ಯಾರು ತಂದೆ ತಾಯಿ ನೋಡ್ಕೊಳ್ಳಲ್ಲ ಅವ್ರಿಗೆ ಆಸ್ತಿಲು ಭಾಗ ಕೊಡಬಾರ್ದು ಅಂತ, ನೋಡ್ಕೊಳ್ಳೋದು ಕಡ್ಡಾಯ ಅಂತ ಹೇಳ್ತಿದ್ರು ಅವರು. ಆತರ ಒಂದು ಪರಿಸ್ಥಿತಿಯನ್ನು ನಾವು ತಂದಿಟ್ಕೊಂಡಿದೀವಿ. ಅಲ್ಲ, ಕಾನೂನು ತಂದ್ಬಿಟ್ಟು ನಿನ್ನ ಅಪ್ಪ ಅಮ್ಮ ನೋಡ್ಕೊ, ನಿನ್ ಮಕ್ಳು ನೋಡ್ಕೊ ಅಂತ ಹೇಳ್ಬೇಕಲ್ಲ, ಮನಸ್ಸಲ್ಲಿ ಇರ್ಬೇಕಲ್ಲ. ವೆರಿ ಟ್ರೂ ಸರ್, ಮಾತಾಡ್ತೀನಿ. ನೋಡ್ಕೊತಾನೆ, ಅದೇ ಸೇಮ್ ಈಗ ನಾವು ನಮ್ಮ ಮನೇಲಿ ನಾಯಿ ಸಾಕ್ತಿವಲ್ಲ, ಆತರ ಯಾವ್ದೋ ಒಂದು ಮೂಲೆಯಲ್ಲಿ ಒಂದು ಫೋನ್ ಹಾಕ್ತಾನೆ, ಅಲ್ಲಿ ಇರ್ತಾನೆ ಅಷ್ಟೇ. ಹೌದು, ಅಟ್ ಲೀಸ್ಟ್ ಹಿಂಗಾದ್ರೂ ಜೊತೆಲಿ ಇರ್ಲಿ ಅಂತ ಕಾನೂನುಗಳು ಬರ್ತವೇನೋ ಸರ್. ರೈಟ್ ಸರ್, ವೃದ್ಧಾಶ್ರಮ ಅದು ಕಾನೂನು ಯಾವಾಗ ಅಂದ್ರೆ ಮೇಡಮ್, ಕಾನೂನು ಯಾವಾಗ ಬರುತ್ತೆ ಅಂದ್ರೆ, ಸಮಾಜದಲ್ಲಿ ಇನ್ನು ಸಾಧ್ಯ ಇಲ್ಲ, ಹೌದು, ಇದನ್ನ ಸಾಮಾಜಿಕವಾಗಿ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ ಅಂದಾಗ ಕಾನೂನು ಬರುತ್ತೆ. ನಿಜ 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 ಸರ್, ಕಾನೂನು ಉಂಟಾಗಕ್ಕೂ ಕೂಡ ಸಮಾಜನೇ ಕಾರಣ. ಹಾಗಾಗಿ ನಾವು ಹೆಚ್ಚೆಚ್ಚು ಅರಿವು ಉಂಟು ಮಾಡ್ಬೇಕಿದೆ, ಈ ದೌರ್ಜನ್ಯ ಅಂದ್ರೆ ಈ ತರ ಇದೆ, ತಂದೆ ತಾಯಿ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ ಅನ್ನೋದನ್ನ ನಾವು ತಂದೆ ತಾಯಿಗಳು ಕೂಡ ಅದನ್ನ ತೋರಿಸಬೇಕಾಗಿದೆ. ಖಂಡಿತ ಸರ್, ಖಂಡಿತ ಮಾತಾಡ್ತೀನಿ, ಮಾತಾಡ್ತೀನಿ ಸರ್, ಮಾತಾಡ್ತೀನಿ, ಮಾತಾಡ್ತೀನಿ. ಒಂದು ಪಾಯಿಂಟ್ ನನ್ನಲ್ಲಿ ನೋಡ್ಕೊಂಡೆ, 2 February 2021 ಈ ರಾಜ್ಯದಲ್ಲಿ ಒಂದು ಹೊಸ ಪಂಚಾಯಿತಿ ಆಡಳಿತ ಬಂತು, ಹೊಸ ಚುನಾಯಿತರು ಪ್ರತಿನಿಧಿ. ಅವ್ರು ಹೇಳ್ದಂಗೆ ಮಕ್ಕಳ ಇದು ಅಂತ ಮಾಡಬೇಕು.
ಈಗಾಗಲೇ 3 ವರ್ಷ ಆಗ್ತಾ ಇದೆ, ನಾನು ಆ ಮಾಹಿತಿ ಹಾಕಲು ತಗೊಂಡೆ, ಎಲ್ಲೂ ನಡೆದಿಲ್ಲ. ಅವ್ರು ಹೇಳ್ದಂಗೆ ಒಂದೇ ದಿನ ಗ್ರಾಮ ಸಭೆ, ಮಹಿಳಾ ಸಭೆ, ಮಕ್ಕಳ ಸಭೆ. ಆದರೆ ಮಕ್ಕಳ ಸಭೆಯಲ್ಲಿ ಮಕ್ಕಳೇ ಇರಲ್ಲ, ಬರೀ ದೊಡ್ಡವರೇ ಕುಂತಿದ್ದಾರೆ. ಆ ಫೋಟೋಗಳಿಗೆ ತಗೊಂಡೆ ನಾನು ಮಾಹಿತಿ ಹಾಕ್ನಲ್ಲಿ, ಇಡೀ ರಾಜ್ಯದಂತ ಎಲ್ಲ ಕಡೆ ಫಂಡ್ ಇರುತ್ತೆ. ಹೌದು, ಎಲ್ಲ ಇದೆ ಮಕ್ಕಳ ಸಭೆಗೋಸ್ಕರ. ಅದು ಉಳ್ಳವರ ಪಾಲಾಗ್ತಾ ಇದೆ, ಉಳ್ಳವರ ಪಾಲಾಗಿ ಅಥವಾ ಅಲ್ಲಿರೋ ಅಧಿಕಾರಿಗಳ ಪಾಲಾಗ್ತಾ ಇದೆ. ಅದು ಇಲ್ಲಿವರೆಗೂ ಸಭೆಗಳೇ ಮಾಡಿಲ್ಲ. ಅವ್ರು ಹೇಳ್ದಂಗೆ 1 ಗಂಟೆನಲ್ಲಿ ಎಲ್ಲ ಸಭೆನೂ ಮುಗಿಸ್ಬಿಡ್ತಾರೆ. ನಾನು ಹೇಳುದು ಮಕ್ಕಳ ಸಭೆ ಅಂತ ನೀವು ಇಟ್ಕೊಂಡ ಮೇಲೆ ಮಕ್ಕಳು ಎಲ್ಲೋದ್ರು? ದೊಡ್ಡವರು ಇದ್ದಾರೆ, ಮಕ್ಕಳು ಎಲ್ಲೋದ್ರು? ಮಕ್ಕಳು ಶಾಲೆಯಲ್ಲಿ, ಮಕ್ಕಳು ಶಾಲೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವರು ಮಕ್ಕಳ ಸಭೆಯನ್ನ ಪಂಚಾಯತಿಯಿಂದ ಮಾಡ್ತಾ ಇದ್ದಾರೆ. ಎಂತ ದುರ್ದೈವ ಅಂದ್ರೆ, ಇದನ್ನೆಲ್ಲ ಸರ್ಕಾರ ನೋಡ್ತಾ ಇದೆ, ಮಹಿಳಾ ಮತ್ತು ಮಕ್ಕಳ ಸಚಿವರು ನೋಡ್ತಾ ಇರ್ತಾರೆ, ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಅವ್ರಿಗೂ ಇದಕ್ಕೆ ಬರಲ್ವಾ ಏನ್ ನಡೀತಾ ಇದೆ ಅಂತ? ಮತ್ ಯಾಕೆ ಬೇಕು ಇವರು ಸಚಿವರು? ಮಕ್ಕಳ ಬಗ್ಗೆ ಇವ್ರಿಗೆ ಇದೇ ಇಲ್ಲ ಅನ್ಬೇಕೆ, ಅವ್ರ ಬಗ್ಗೆ ಜಾಗೃತಿನೇ ಇಲ್ಲ ಅಥವಾ ಅವ್ರ ಬಗ್ಗೆ ಕಾಳಜಿನೇ ಇಲ್ಲ ಅನ್ಬೇಕೆ ಇವ್ರು ಯಾಕೆ ಬೇಕು? ನಿಜ ನಿಜ ಸರಿ. ಈಗ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಜಾಸ್ತಿ ಆಗ್ತಿದೆಯಲ್ಲ, ಆ ಸಂಖ್ಯೆ ಕಳೆದ್ರೆ ನಮಗ್ ನೋವಾಗುತ್ತೆ, ಇದಾಗಬಾರದು. ಹೌದು, ನಿಮ್ದೊಂದಷ್ಟು ಸಲಹೆ ಕೊಡ್ಬೋದು? ಅಲ್ಲ, ಇವತ್ತು ನಾನು ಬೆಂಗಳೂರಲ್ಲಿ ನೋಡ್ತೇನೆ, ಗಲ್ಲಿ ಗಲ್ಲಿಲೂ ಅನಾಥಾಶ್ರಮಗಳು, ಹಿರಿಯ ನಾಗರಿಕರ ಒಂದು ಸಮಿತಿಗಳು, ಈ ತರ ವಸತಿ ಕೇಂದ್ರಗಳು, ಆಶ್ರಯಗಳು, ಈ ತರ ಏನೇನೋ ಹೆಸರುಗಳಲ್ಲಿ ಗಲ್ಲಿ ಗಲ್ಲಿಲೂ ಇದಾವೆ. ಬಹಳಷ್ಟು ಸಂಸ್ಥೆಗಳು ದುಡ್ಡು ಮಾಡ್ತಾ ಇದಾವೆ ಆ ಹೆಸರನ್ನ ಒಂದು ಬೋರ್ಡ್ ಹಾಕೊಂಡು. ಅಲ್ಲಿ ಯಾರನ್ನೋ 4 ಜನ ಎಲ್ಲೋ ಇರೋರನ್ನ, ಅವ್ರ ಸಂಬಂಧಿಕರನ್ನ ಕುಣಿಸ್ಬಿಟ್ಟು ಫೋಟೋ ಹಾಕ್ಬಿಟ್ಟು ಅದನ್ನ ಪೋಸ್ಟ್ ತಗೊಂಡೋಗ್ಬಿಟ್ಟು ನಮ್ಮಲ್ಲಿ ಇಷ್ಟೊಂದು ಜನ ಇದಾರೆ ಡೊನೇಷನ್ ಕೊಡಿ ಅಂತ ಕೇಳುವಂತ ಇದಿದೆ. ದುಡ್ಡು ದಂಧೆ ವಿನಃ ಅವ್ರನ್ನ ಏನು, ಅವರ ಪೇರೆಂಟ್ಸ್ ಅವ್ರ ಮಕ್ಕಳ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಜೊತೆಗೆ ಸೇರಿಸ್ಬೇಕು, ಕುಟುಂಬದ ಜೊತೆ ಅವ್ರು ಬಾಳಬೇಕು ಹಿರಿಯರು ಅಂತ ಅಂತ ಒಂದು ಸಂಸ್ಥೆ ಕೆಲಸಗಳು ಯಾರು ಮಾಡ್ತಾ ಇಲ್ಲ. ಇವತ್ತು ಬೆಂಗಳೂರು ನಗರದಲ್ಲಿ, ರಾಜ್ಯದಲ್ಲಿ ಇರ್ಬೋದು, ಸುಮ್ಮನೆ ದುಡ್ಡು ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವಾಗ ನಾನು ಹೇಳೋ ಮತ್ತೆ ನಿಮ್ಗೆ ಏನನ್ಸುತ್ತೆ ಅಂದ್ರೆ, ಎಲ್ಲದಕ್ಕೂ ಕಾನೂನು ಬೇಕಾ ಅಂತ ಹೇಳ್ತೀರಾ? ಕಾನೂನು ಬೇಕಾಗುತ್ತೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಕಾನೂನು ಜಾರಿ ಮಾಡಲೇಬೇಕಾಗುತ್ತೆ, ಅದು ಮನೆ ಮನೆಗೆ ತಲುಪುವಂತ ನಿಟ್ಟಿನಲ್ಲಿ ಆಗ್ಬೇಕು. ಇವತ್ತೇನಾಗುತ್ತೆ, ಕೆಲವೊಂದು ಸರ್ಕಾರಗಳು ಘೋಷಣೆ ಮಾಡ್ತವೆ, ಘೋಷಣೆಗಷ್ಟೇ ಮಾತ್ರ ಸೀಮಿತವಾಗಿರ್ತವೆ, ಅದನ್ನ ಜನರಿಗೆ ತಲುಪೇ ಇರಲ್ಲ ಎಷ್ಟೋ ಒಂದು ಕಾರ್ಯಕ್ರಮಗಳು. ಆದ್ರೆ ಮನೆಗೆ ತಲುಪಿಸಬೇಕು, ಮನೆಗೆ ಯಾರು ತಲುಪಿಸಬೇಕು ಅಂದ್ರೆ ಅಧಿಕಾರಿಗಳು ತಲುಪಿಸಬೇಕು, ಸ್ಥಳೀಯ ಮಟ್ಟ ಪಂಚಾಯಿತಿ ಅಧಿಕಾರಿಗಳು ತಲುಪಿಸಬೇಕು. ಆ ಕೆಲಸವನ್ನ ಪಂಚಾಯಿತಿ ಅಧಿಕಾರಿಗಳು ಮಾಡಬೇಕು. ಮಾಡಬೇಕು ಅಂದ್ರೆ ಇಲ್ಲಿ ವಿಧಾನಸೌಧದಲ್ಲಿ ಕುಂತಿರೋರು ಕರೆಕ್ಟ್ ಆಗಿರ್ಬೇಕು, ಅವ್ರು ಕರೆಕ್ಟ್ ಆಗಿದ್ರೆ ಇವರೆಲ್ಲರೂ ಕರೆಕ್ಟ್ ಆಗಿರ್ತಾರೆ. ಅನಾಥಾಶ್ರಮಗಳು ತೆರೀಬಾರ್ದು ಎಲ್ಲುವೆ, ಕಟ್ಟುನಿಟ್ಟಾಗಿ ಆದೇಶ ಮಾಡಬೇಕು. ಯಾಕೆ ಪರ್ಮಿಷನ್ ಕೊಡ್ತೀರಾ? ಯಾಕೆ ಅದು ರಿಜಿಸ್ಟ್ರೇಷನ್ ಮಾಡಕ್ಕೆ ನೋಂದಣಾ ಅಧಿಕಾರಿಗಳಿಗೆ ಪರ್ಮಿಷನ್ ಕೊಡ್ತೀರಾ? ನೀವು ಅವ್ರಿಗೆ ಮೊದ್ಲು ಹೇಳಿ ನೋಂದಣಾ ಅಧಿಕಾರಿಗಳಿಗೆ ಅದನ್ನ ಮಾಡಬೇಡಿ ಅಂತ, ಡೀಡ್ಗಳು ಏನಾರ ಬಂದ್ರೆ ಸ್ಟಾಪ್ ಮಾಡಿ ಅವ್ರು ಉಗಿದು ಓಡಿಸಿ ಆಚೆಗೆ ಅಂತ ಹೇಳಬೇಕು. ನೀವು ಅದನ್ನು ಬಿಟ್ಟು ನೀವು ಸ್ಟಾಂಪ್ ಡ್ಯೂಟಿ ಬರುತ್ತೆ, ಇನ್ನೊಂದು ಬರುತ್ತೆ, ಇನ್ನೊಂದು ಬರುತ್ತೆ ಅಂತ ರಿಜಿಸ್ಟರ್ ಮಾಡ್ತೀರಾ? ಇವತ್ತು ಎಲ್ಲ ಕಡೆನೂ ಹೇಳ್ತೇವೆ. ಇವಾಗ ಕೆಲವರು ಏನ್ ಮಾಡ್ತಾರೆ, ದುಡ್ಡಿರೋರು ತಗೊಂಡು ಅಪ್ಪ ಅಮ್ಮನ ಅಲ್ಲಿ ಬಿಡ್ತಾರೆ. ಏ ನೋಡ್ರಿ, ನಾನು ತಿಂಗಳಿಗೆ 1000 ರೂಪಾಯಿ ಕೊಡ್ತೀನಿ, ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ರಿ, ನಾನು ನನ್ನ ಹೆಂಡತಿ ಚೆನ್ನಾಗಿರ್ಬೇಕು, ಡಿಸ್ಟರ್ಬ್ ಆಗ್ತಾ ಇದೆ ನನ್ನ ಹೆಂಡತಿಗೆ. ಈ ತರ ಮಾತುಗಳೆಲ್ಲ ಬಂದಿದಾವೆ ಆಲ್ರೆಡಿ, ಎಷ್ಟೋ ಕಡೆ ನಾವು ನೋಡಿದೀವಿ. ಪ್ರೈವಸಿ ಪ್ರಾಬ್ಲಮ್ ಇಂತೆ, ಪ್ರೈವಸಿ ಅಲ್ಲ ಪಾಪ, ಅವ್ರಿಗೂ ಒಂದು ರೂಮ್ ಇಟ್ಟು ಕೊಟ್ರೆ ಆಯ್ತು, ಅವ್ರ ಇರ್ತಾರ ಪಾಪ, ಏನೋ ಮಕ್ಕಳು ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಈ ಮಕ್ಕಳನ್ನ ಇವರು ಬೇಬಿ ಕೇರ್ಗ್ ಅಂತ ಬಿಡ್ತಾರೆ. ಅದೇ ಅಜ್ಜಿ ತಾತನ ಜೊತೆ ಬಿಟ್ರೆ ಅವ್ರು ಒಂದಷ್ಟು ಬುದ್ಧಿ ಕಲಿಸ್ತಾರೆ ಮಕ್ಕಳಿಗೆ, ಅವ್ರ ಅಪ್ಪ ಏನ್ ಮಾಡ್ತಾ ಇದ್ದ ಅಂತ ಕತೆ ಹೇಳ್ಕೊಡ್ತಾರೆ. ಅಜ್ಜಿದು ಇಲ್ಲ, ಅಪ್ಪಂದು ಇಲ್ಲ, ಇವ್ರ ಕತೆನೆ ಆಗ್ಬಿಟ್ಟಿದೆ. ಇವ್ರ ಕತೆನು ಕೇಳಕ್ ಮಕ್ಕಳಿಲ್ಲ, ಅಲ್ಲ ಇವರೇ ಗಂಡ ಹೆಂಡತಿ ಬೆಳಗ್ಗೆ ಒಬ್ರು ಹೋಗ್ತಾರೆ, ಇವ್ರ ಕತೆ ಕೇಳಕ್ಕೂ ಮಕ್ಕಳಿರಲ್ಲ. ಯಾಕಂದ್ರೆ ಇವ್ರ ಬೇಬಿ ಕೇರ್ ಅಲ್ಲಿ ಬಿಟ್ಟಿರ್ತಾರೆ, ಬೆಳಗ್ಗೆ ಸಾಯಂಕಾಲ ಮಕ್ಕಳು ಬೇಬಿ ಕೇರ್ ಅಲ್ಲಿ ಬಂದು ನಿದ್ದೆ ಮಾಡ್ತಾ ಇರ್ತವೆ, ಅಲ್ಲೇ ಮಲಗಿರ್ತವೆ, ಈ ತರ ಎಲ್ಲ ಆಗ್ತಾರೆ. ಕಾನೂನು ಬೇಕೇ ಬೇಕು ಅಂತಿದೆ ಇರೋದಾದ್ರೆ, ಯಾಕೆ ಬೇಕು, ಏನಿದೆ ಕಾನೂನು, ಅದು ಸಹಕಾರಿಯ ಸಹಕಾರಿ. ಹೌದು ಮೇಡಮ್, ತುಂಬ ಸಹಕಾರಿ. ಭಾರತದಲ್ಲಿ ದೌರ್ಜನ್ಯದ ಪ್ರಕಾರಗಳು ಮತ್ತು ಮೂಲ ಅಂತ ಬಂದಾಗ ಇಲ್ಲಿ ಎಕನಾಮಿಕ್ ವೀಕರ್ ಸೆಕ್ಷನ್ಗಳ ಮೇಲೇ ಈ ರೀತಿ ಹೆಚ್ಚು ದೌರ್ಜನ್ಯ ನಡೆಯುತ್ತದೆ. ನೀವು ಕೂಲಿ ಕಾರ್ಮಿಕರನ್ರಿ, ಬಡವರನ್ರಿ, ಮಹಿಳೆ, ಅದರಲ್ಲಿ ವಿಶೇಷವಾಗಿ ಮಹಿಳೆ ಮೇಲೆ ದೌರ್ಜನ್ಯ ನಡೀತದೆ ಅಂದರೆ ಅವಳು ಅವಿದ್ಯಾವಂತೆ ಆಗಿರ್ತಾಳೆ, ಅಥವಾ ಆಕೆಗೆ ಅವಳದೇ ಆದ ಇನ್ಕಮ್ ಇರಲ್ಲ, ಅಂದರೆ ಗಂಡನ ನಂಬಿಕಿರ್ತಕ್ಕಂಥ ಹೆಣ್ಮಗಳ ಮೇಲೆ ದೌರ್ಜನ್ಯ ಆಗುತ್ತೆ. ಮತ್ತು ಮಕ್ಕಳ ಮೇಲೆ ಯಾಕೆ ದೌರ್ಜನ್ಯ ಆಗುತ್ತೆ ಅಂದರೆ ಮಕ್ಕಳು ಅವರು ತಮ್ಮ ಮೇಲೆ ದೌರ್ಜನ್ಯ ನಡೆದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಒಂದೇದು, ಮತ್ತು ಅದನ್ನು ಪ್ರತಿರೋಧ ಒಡ್ಡೋಕ್ಕಾಗಲ್ಲ. ಅದೇ ಕಾರಣಕ್ಕೋಸ್ಕರ ಈ ವರ್ಷದಲ್ಲಿ 8% ದೌರ್ಜನ್ಯ ಜಾಸ್ತಿ ಆಗಿದೆ ಮೇಡಮ್. ಸೆಕ್ಷುವಲ್ ಹರಾಸ್ ಮಕ್ಕಳ ಮೇಲೆ ಪೋಸ್ಕೋ, ಅಂದರೆ 18 ವರ್ಷಕ್ಕಿಂತ ಒಳಗಿರತಕ್ಕಂಥ ಮಕ್ಕಳ ಮೇಲೆ ದೌರ್ಜನ್ಯ ಯಾಕೆ ಜಾಸ್ತಿ ಆಯ್ತು ಅನ್ನೋದಾದರೆ ಅವರು ತಮ್ಮ ಪ್ರತಿರೋಧ ಒಡ್ಡೋಕ್ಕಾಗಲ್ಲ ಅಂತ, ಅವ್ರಿಗೆ ಶಕ್ತಿ ಕೊಡೋಕ್ಕೆ ಕಾನೂನು ಇರೋದು. ಆ ಸಂಬಂಧಪಟ್ಟಂತೆ ಪೋಸ್ಕೋ ಆ್ಯಕ್ಟ್ 2012 ಬಂದಿದೆ, ಚೈಲ್ಡ್ ಲೇಬರ್ ಆ್ಯಕ್ಟ್ 1986 ಬಂದಿದೆ, ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ 2006 ಇದೆ. ಇವೆಲ್ಲ ಪ್ರಮಾಣ ಇದ್ದಿದ್ದರಿಂದನೇ ಇವತ್ತು ಒಂದು ಒಳ್ಳೆ ಸಮಾಜ ಕಾಣ್ತಿದೆ ಮೇಡಮ್. ಇಲ್ಲಿ ಫೇಲ್ಯೂರ್ ಆಗಿರೋದೇನಪ್ಪ ಅಂದರೆ ನಮ್ಮ ಕುಟುಂಬದ ಮಾನಸಿಕ ಸ್ಥಿತಿಗತಿಗಳು.
ಹಾಗಾಗಿ ಈ ಎಲ್ಲ ಪ್ರಕರಣಕ್ಕೆ ಕಾಣ್ತಿದ್ದೀವಿ. ಇನ್ನು ಹಿರಿಯ ನಾಗರಿಕರ ರಕ್ಷಣೆ ವಿಚಾರದತ್ತ ಬಂದಾಗ 2007 ಹಿರಿಯ ನಾಗರಿಕರ ರಕ್ಷಣೆ ಕಾಯ್ದೆ ಬಂದಿದೆ. ಅದಕ್ಕೆ ತಹಸೀಲ್ದಾರರು ಅದರ ಉಸ್ತುವಾರಿಯನ್ನು ನಿಭಾಯಿಸ್ತಾರೆ ಮೇಡಮ್. ಮತ್ತು ಒಬ್ಬ ಅಡ್ವೊಕೇಟ್ ಆಗಿ ಈ ಎರಡು ಪ್ರಕರಣಗಳನ್ನು ನಾನು ನೋಡಿ ನನ್ನ ಹತ್ರ ನೊಂದವರು ಬಂದಾಗ ನಾನು ಸ್ಟೇಷನ್ಗೆ ಹೋದಾಗ ಈ ಥರ ಪೊಲೀಸ್ ಆಫೀಸರ್ಗಳು ಇಲಾಖೆಯಲ್ಲಿ ಇರೋದು ಭಾಳ ರೇರ್ ಮೇಡಮ್. ತುಂಬ ಪ್ರಕರಣಗಳು ಏನಾಗ್ತವೆ ಸ್ಟೇಷನ್ಗೆ ಹೋದಾಗ, ಏ ಯಾರೋ ದೌರ್ಜನ್ಯ ಮಾಡಿದ್ದು ಮಗುವೆ, ಏ ಎಲ್ಲ ರಾಜ್ಯ ಅಗ್ರಮವ ಅಂತಾರೆ. ಕಾಂಪ್ರಮೈಸ್ ಭಾಳ ಕಾಂಪ್ರಮೈಸ್ ಮಾಡ್ತಾರೆ ಮೇಡಮ್. ಅದು ಪೋಸ್ಕೋ ಆ್ಯಕ್ಟಲ್ಲಿ ಭಾಳ ಸೀರಿಯಸ್ ಆಗಿ ಹೋದರೆ ಮಾತ್ರ FIR ಆಗುತ್ತೆ, ಇಮಿಡಿಯೇಟ್ ಆಗಿ ಆತನ ಕಸ್ಟಡಿ ತಗೋತಾರೆ, ಮೊದಲು ರಾಜಿ ಮಾಡೋಕೆ ನೋಡ್ತಾರೆ. ನೀವು ಕಂಪ್ಲೇಂಟ್ ಕೊಡೋಕೆ ಹೋದಾಗ ಕೂತ್ಕೊಳ್ಳೋಕೆ ಚೇರ್ ಕೊಡಲ್ಲ, ಏನು ಕಂಪ್ಲೇಂಟ್ ಅಂತ ಕೇಳಲ್ಲ. ಇದು ಕರೆಂಟ್ ಇದು ನಮ್ಮ ಪೊಲೀಸ್ ವ್ಯವಸ್ಥೆ ಪರಿಸ್ಥಿತಿ. ಇದೇ ಯಶವಂತಪುರ ಪೊಲೀಸ್ ಠಾಣೆಗೆ ಒಬ್ಬ ಹಿರಿಯ ನಾಗರಿಕರ ಕೇಸ್ ತಗೊಂಡು ನಾನು ಹೋದೆ. ಆತನ ಮಕ್ಕಳೇ, ಆತನ ತಂದೆ 580 ಗ್ರಾಮ್ ಗೋಲ್ಡು 500,000 ಅಮೌಂಟನ್ನು ತಗೊಂಡಿರ್ತಾರೆ. ತಗೊಂಡು ಎಲ್ಲಪ್ಪ ಅಂತ ಕೇಳಿದಾಗ, ಕೊಡಲ್ಲ ಈಗೆಲ್ಲ ನಿನಗೆ ಹಾಕಿ ಅಂತ. ಅಲ್ಲ ಕಣಪ್ಪ, ನಿಮಗೋಸ್ಕರ ಬೆಂಗಳೂರಲ್ಲಿ 5 ಮನೆ ಮಾಡಿದ್ದೀನಿ ನಾನು, ಇಷ್ಟೆಲ್ಲ ಮಾಡಿದ್ದೀನಿ, ಇದನ್ನು ಕೂಡ ನಿಮಗೆ ಕೊಟ್ಟು ಹೋಗ್ತೀನಿ, ಇದೆಲ್ಲ ಕಿತ್ಕೊಂಡ್ರೆ ನನಗೆ ಹರ್ಟ್ ಆಗುತ್ತೆ ಕೊಟ್ರೆ ಅಂದ್ರೆ, ಇಲ್ಲ ಕೊಡಲ್ಲ, ನಿನಗೇನು ಬೇಕು 3 ಊಟ ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ನಾನು ಹೋಗ್ತೀನಿ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ಗೆ, ಯಾಕೆ FIR ತೊಗೊಳ್ಳಲ್ಲ ಅಂದರೆ, ಇಲ್ಲ ನಾವು FIR ತೊಗೊಳ್ಳಲ್ಲ ಅಂತ. ಆಮೇಲೆ DCP ಅವ್ರ ಹತ್ರ ಹೋಗಿ ನಾನು FIR ಹಾಕಿಸ್ತೀನಿ. ಆದರೆ ಈ ಆ ಒಬ್ಬ ಹ್ಯಾಂಡಿಕ್ಯಾಪ್ ತಂದೆ ಒಬ್ಬ ಹಿರಿಯ ನಾಗರಿಕ, ಆ FIR ಆಗಕ್ಕೆ 2 ದಿನ ಅಲಿಬೇಕಾಗುತ್ತೆ. ನೀವು ಹೇಳಿ ಮೇಡಮ್, ಪೊಲೀಸ್ ವ್ಯವಸ್ಥೆ ಇರೋದು ನಮಗೆ, ಈ ಥರ ಹೋದಾಗ ಆತನ ಮೊದಲು ಅರೆಸ್ಟ್ ಮಾಡಿ ಆತನ ಕಸ್ಟಡಿ ತಗೊಂಡು ಒಂದು ಸಂದೇಶ ಕೊಡಬೇಕು. 2 ದಿನ ನೀವು ರಾಜಿಗೆ ಮಾತಾಡ್ತೀರ ಅನ್ನೋದಾದರೆ, ಈ ರೀತಿಯ ದೌರ್ಜನ್ಯಗಳಿಗೆ ನೀವು ಪರೋಕ್ಷವಾಗಿ ಸಹಕಾರ ಕೊಡ್ತಿದ್ದೀರಿ ಅಂತ. ಆತನಿಗೆ ನೀವು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ನಿಮ್ಮಂಥ ನ್ಯೂಸ್ ಚಾನಲ್ ಮೂಲಕ ನ್ಯೂಸ್ ಆದರೆ, ಇನ್ನೊಬ್ಬ ದೌರ್ಜನ್ಯ ಮಾಡೋ ಮನಸ್ಥಿತಿ ಅವನಿಗೆ ಭಯ ಬರ್ತದೆ. ಯಾವುದೇ ಒಂದು ನಮ್ಮದೇನು ಸಂವಿಧಾನಿಕ ಕೆಲವೊಂದು ಸಂಸ್ಥೆಗಳಿದಾವಲ್ಲ ಮೇಡಮ್, ಅದನ್ನು ಪ್ರತ್ಯಕ್ಷವಾಗಿ ಕರೆಕ್ಟಾಗಿ ಕೆಲಸ ನಿಭಾಯಿಸಿದೆ ಆದರೆ ಇವತ್ತೇನು ನಾವು ದೌರ್ಜನ್ಯ ಸಮಾಜಗಳನ್ನು ತಡಿಬಹುದು. ಮತ್ತು ಇವತ್ತು ಆರ್ಗ್ಯುಮೆಂಟಲ್ಲಿ ವಸತಿ ಶಾಲೆಗಳ ಬಗ್ಗೆ ಬಂತು. ವಸತಿ ಶಾಲೆಗಳಿಂದ ಈ ಏನು ದೌರ್ಜನ್ಯಗಳು ನಡೀತಿದೆಯಲ್ಲ ಮೇಡಮ್, ಆ ದೌರ್ಜನ್ಯಗಳಲ್ಲಿ ವಸತಿ ಶಾಲೆಗಳ ಕಾರಣವೂ ಅಲ್ಲ, ಪರಿಣಾಮವೂ ಅಲ್ಲ. ಆ ಶೈಕ್ಷಣಿಕ ಸ್ಥಿತಿಗತಿಗಳಲ್ಲಿ ಅವಕಾಶ ವಂಚಿತ ಅಥವಾ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಕ್ಕಿರ್ತಕ್ಕಂಥ ಅದೊಂದು ಮಾರ್ಗ. ಹಾಗಾಗಿ ಈ ದೌರ್ಜನ್ಯ ಸದುದ್ದೇಶ ಇದೆ. ಮೂಲತಃ ನೋಡ್ತಾ ಹೋಗೋದಾದ್ರೆ ಅದರಲ್ಲಿರೋ ಡ್ರಾಬ್ಯಾಕ್ಸ್ ಗಮನಿಸಬೇಕಲ್ಲ. ಡ್ರಾಬ್ಯಾಕು ಅದು ಹೌದು ಮೇಡಮ್, ಆದರೆ ಪರಿಣಾಮಗಳೇನಾಗುತ್ತೆ, 100 ಜನ ಓಡಕ್ ಬಿಟ್ಟಾಗ 1-2 ಜನ ಎರಡು ಬಿಟ್ಟಿದ್ದೆ ಪಾಯಿಂಟ್ ಅಲ್ಲ, 98 ಜನ ಸಕ್ಸಸ್ ಆಗಿದ್ದಾರೆ. ನಾನು ಒಬ್ಬ ಮುರಾರ್ಜಿ ಸ್ಟೂಡೆಂಟು, ಇವತ್ತು ನನ್ನ ತಾಯಿಗೆ ಬೆಂಗಳೂರಲ್ಲಿ ಭಾಳ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಇವತ್ತು ನನ್ನ ತಾಯಿ ನಮ್ಮನ್ನೆಲ್ಲ ಓದಿಸಿ, ಇವತ್ತು ನನ್ನ ತಾಯಿ ಮತ್ತೆ ಇವತ್ತು ವಿದ್ಯಾರ್ಥಿ ಆಗಿದ್ದಾರೆ, ಅವರೊಂದು ಕಥಾಸಂಕಲನ ಬರೆದಿದ್ದಾರೆ, ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳ ಮೂಲಕ ಅದನ್ನು ಬಿಡುಗಡೆ ಮಾಡಿದ್ದೀವಿ. ಅಂದರೆ ಆ ಶಾಲೆ ವಿದ್ಯಾರ್ಥಿಗಳು ಕೂಡ ತುಂಬ ಮಟ್ಟಕ್ಕೆ ಹೊರಗಡೆ ಬಂದಿದ್ದಾರೆ. 2 ಬಿದ್ದಿದ್ದು 2 ಮಾತ್ರ ಬೇಡ, 98 ಸಕ್ಸಸ್ ಆಗಿದ್ದಾರೆ ಹಾಗಾಗಿದ್ದಾವೆ. ಇದನ್ನೆಲ್ಲ ದೌರ್ಜನ್ಯ ಮುಕ್ತ ಸಮಾಜ ಕಟ್ಟಬೇಕಾದ್ರೆ ಪೊಲೀಸ್ ವ್ಯವಸ್ಥೆ ಆಗಲಿ ಮತ್ತು ಜಾಗೃತಿ ಆಗಲಿ ತುಂಬ ಮುಖ್ಯ ಆಗ್ತದೆ ಮೇಡಮ್. ರೈಟ್ ರೈಟ್ ರೈಟ್. ನಮ್ಮ ಕಾರ್ಯಕ್ರಮದಲ್ಲಿ BS ಗೌಡ ಅವರು, ಸುನಿಲ್ ಗುಣಾಪುರ ಅವರು, ನಾಗರಾಜ್ ಸರ್, ಹಾಗೆಯೇ ಲಕ್ಷ್ಮೀ ಪ್ರಸನ್ನ ಅವರು ಭಾಗಿಯಾಗಿ ಮೌಲ್ಯ ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಸೊ ಒಟ್ಟಾರೆ ವೀಕ್ಷಕರು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕೇಳಿದಂತಹ ಪ್ರಶ್ನೆ ಒಂದೇ, ಯಾಕಿಂತ ದೌರ್ಜನ್ಯ ಅಂಥೇಳಿ. ನಮ್ಮ ಭರತ ಭೂಮಿಯನ್ನು ಸಂಸ್ಕಾರದ ನಾಡು ಅಂತೀವಿ, ಸಂಪ್ರದಾಯಬದ್ಧ ನಾಡು ಅಂತೀವಿ, ಮಾನವೀಯ ಮೌಲ್ಯಗಳಿಗೆ ಹೆಸರಾದಂತಹ ನಾಡು ಅಂತ ಕರಿತೀವಿ. ಅಂತಹ ನಾಡಿನಲ್ಲಿ ಈ ರೀತಿಯ ಪ್ರಕರಣಗಳ ಅಂಕಿಅಂಶ ನೋಡಿದಾಗ ನಿಜಕ್ಕೂ ನನಗೆ ಆಘಾತ ಆಯಿತು. ಲಾಲನೆ ಪಾಲನೆಗೆ ನಮಗೆ ತಾಳ್ಮೆ ಇಲ್ಲ, ಕೇಳಿಸಿಕೊಳ್ಳುವಂತಹ ಮನೋಭಾವ ಇಲ್ಲ, ಮಕ್ಕಳನ್ನು ಪಾಲನೆ ಮಾಡಬೇಕು ಅಂದಾಗ ಬೇಕಾಗುವಂತಹ ತಾಳ್ಮೆ ಇಲ್ಲ, ದೊಡ್ಡವರ ಹಿತವಚನವನ್ನು ಅಥವಾ ದೊಡ್ಡವರ ಮಾತುಗಳನ್ನು ಕೇಳಬೇಕು ಅಂತ ಹೇಳಿದ್ರೆ ಪುರುಸೋತಿಲ್ಲ. ಇಂಥ ಸನ್ನಿವೇಶದಲ್ಲಿ ನಾವು ಓಡ್ತಿರೋದು ಯಾವುದ್ರ ಹಿಂದೆ ಅಂತ ನಾವು ನೋಡ್ತಾ ಹೋಗೋದಾದರೆ ದುಡ್ಡಿನ ಹಿಂದೆ. ದುಡ್ಡು ಯಾವಾಗ ಕುರುಡು ಕಾಂಚಾಣ ಕುಣಿಸ್ಬಿಡುತ್ತೆ ಆವಾಗ ನಮಗೆ ಮೌಲ್ಯಗಳು ಹೊರಟೋಗುತ್ತೆ. ಹಾಗಾಗಿ ಪ್ರಿಯಾರಿಟೀಸ್ ಅನ್ನೋದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಕುಟುಂಬ ಮೊದಲು, ಕುಟುಂಬದ ಮೌಲ್ಯಗಳು ಮೊದಲಾಗುತ್ತೆ. ಯಾವಾಗ ಆ ಮೌಲ್ಯ ಅನ್ನೋದು ಹೆಚ್ಚಾಗುತ್ತೆ ಆ ಸಂದರ್ಭದಲ್ಲಿ ಇಂಥ ದೌರ್ಜನ್ಯಗಳು ಕೂಡ ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಒಬ್ಬರನ್ನೊಬ್ಬರು ಪ್ರೊಟೆಕ್ಟ್ ಮಾಡ್ತಿರ್ತೀವಿ, ಸಹಬಾಳ್ವೆಯನ್ನು ನಡೆಸ್ತೀವಿ. ನನ್ನ ಮಗುಗೋ, ಪಕ್ಕದ ಮನೆಯವ್ರಿಗೋ, ನಮ್ಮ ಬೀದಿಯಲ್ಲಿರೋಗೋ ಏನೋ ತೊಂದರೆ ಆದರೆ ನಾವು ಅವ್ರ ಜೊತೆ ನಿಂತ್ಕೊಳ್ಳೋಣ ಅನ್ನುವಂಥ ಮನೋಭಾವ ಯಾವಾಗ ಬರುತ್ತೆ ಆವಾಗ ಸಹಬಾಳ್ವೆ ಅನ್ನೋದು ಸಾಧ್ಯವಾಗುತ್ತೆ, ಆಗ ಇಂಥ ದೌರ್ಜನ್ಯಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಅಂಥ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಳೋಣ, ಮೊದಲು ಮಾನವರಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ZEE ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.